ಪಿತನೆ ಬಂದು ತಿಳಿಸಿದ ಕೊನೆಗೆ ದೇಹ ನಾನೆಂದು ತಪ್ಪಾಗಿ ನಾ ತಿಳಿದೆ ದೇಹ ನಾನೆಂದು ತಪ್ಪಾಗಿ ನಾ ತಿಳಿದೆ ಆತ್ಮ ನಾನೆಂಬ ಅರಿವನ್ನು ಈಗ ಗಳಿಸಿದೆ ಗಳಿಸಿದೆ ನಾನಾರೆಂಬ ಸ್ಮೃತಿಯೇ ಇರಲಿಲ್ಲ ಎನಗೆ ನಾನಾರೆಂಬ ಸ್ಮೃತಿಯೇ ಇರಲಿಲ್ಲ ಎನಗೆ ಕಾಮಾದಿವಿಕಾರಗಳಿಂದ ಶಿವಪಿತ ಬಿಡಿಸಿದ ಅವುಗಳಿಂದ ಕಪ್ಪದೆ ಕಾಮಾದಿವಿಕಾರಗಳಿಂದ ಶಿವಪಿತ ಬಿಡಿಸಿದ ಅವುಗಳಿಂದ ಜ್ಞಾನಯೋಗಗಳ ಬಲದಿಂದ ಪಡೆದೆನು ನನ್ನ ಇಂದಿನಾಂದ ಪಡೆದೆನು ನನ್ನ ಇಂದಿನ ಅಂದ ನಾನಾರೆಂಬ ಸ್ಮೃತಿಯೇ ಇರಲಿಲ್ಲ ಎನಗೆ ನಾನಾರೆಂಬ ಸ್ಮೃತಿಯೇ ಇರಲಿಲ್ಲ ಎನಗೆ
ಕೊಡದಿ ಮಕ್ಕಳ ಮಮಕಾರ ತುಂಬಿರಲು ದಾರಿ ಕಾಣದೆ ಅಲೆದೆ ಹಗಲಿರುಳು ಮಡದಿ ಮಕ್ಕಳ ಮಮಕಾರ ತುಂಬಿರಲು ದಾರಿ ಕಾಣದೆ ಅಲೆದೆ ಹಗಲಿರುಳು ಮರೆತಿದ್ದೆ ನನ್ನ ನಿಜವಾದ ನೆಲೆಯ ಮರೆತಿದ್ದೆ ನನ್ನ ನಿಜವಾದ ನೆಲೆಯ ಪಿತನಿಂದ ಅರಿತೆನು ಜೀವನದ ಬೆಲೆಯ ಪಿತನಿಂದ ಅರಿತೆನು ಜೀವನದ ಬೆಲೆಯ ನಾನಾರೆಂಬ ಸ್ಮೃತಿಯೇ ಇರಲಿಲ್ಲ ಎನಗೆ ನಾನಾರೆಂಬ ಸ್ಮೃತಿಯೇ ಇರಲಿಲ್ಲ ಎನಗೆ ಶಿವಪಿತನೇ ಬಂದು ತಿಳಿಸಿದ ಕೊನೆಗೆ ದೇಹ ನಾನೆಂದು ತಪ್ಪಾಗಿ ನಾ ತಿಳಿದೆ ದೇಹ ನಾನೆಂದು ತಪ್ಪಾಗಿ ನಾ ತಿಳಿದೆ ಆತ್ಮ ನಾನೆಂಬ ಅರಿವನ್ನು ಈಗ ಗಳಿಸಿದೆ ಈಗ ಗಳಿಸಿದೆ ನಾನಾರೆಂಬ ಸ್ಮೃತಿಯೇ ಇರಲಿಲ್ಲ ಎನಗೆ ನಾನಾರೆಂಬ ಸ್ಮೃತಿಯೇ ಇರಲಿಲ್ಲ ಎನಗೆ ಓಂ ಶಾಂತಿ. ಇವತ್ತಿನ ಮುರಳಿ ದಿನಾಂಕ 27/12/21. ಬಾಪ್ ಕಹತೆ ಹೇ ಮಿಠೆ ಬಚ್ಚೆ, ಭಾರತ ಭೂಮಿ ಸುಖದಾತ ಬಾಪ್ ಕಿ ಜನ್ಮಭೂಮಿ ಹೈ. ಬಾಪ್ ಹಿ ಆಕರ್ ಸಭಿ ಬಚ್ಚೊಂಕೋ ದುಃಖ ಸೆ ಲಿಬ್ರೇಟ್ ಕರ್ತೆ ಹೇ. ಬಾಬ ತಿಳಿಸಿಕೊಡ್ತಾ ಇದ್ದಾರೆ, ಮಧುರ ಮಕ್ಕಳೇ, ಭಾರತ ಭೂಮಿ ಸುಖದಾತ ತಂದೆಯ ಜನ್ಮಭೂಮಿಯಾಗಿದೆ. ತಂದೆಯೇ ಬಂದು ಎಲ್ಲ ಮಕ್ಕಳನ್ನು ದುಃಖದಿಂದ ಮುಕ್ತರನ್ನಾಗಿ ಮಾಡುತ್ತಾರೆ. ಪ್ರಶ್ನೆ: ಸಬ್ಸೆ ಉಂಚಿ ಬಡಿ ಲಂಬಿ ಕಹಾನಿ ಕೌನ್ಸಿ ಹೇ ಜೋ ತುಮ್ ಬಚ್ಚೋ ಕೆಲಿಯೇ ಕಾಮನ್ ಹೇ. ಬಾಬಾ ಕೇಳ್ತಾರೆ, ಎಲ್ಲಕ್ಕಿಂತ ಶ್ರೇಷ್ಠ ಮತ್ತು ದೊಡ್ಡ ಉದ್ದವಾದಂತಹ ದೊಡ್ಡ ಕತೆ ಯಾವುದಾಗಿದೆ? ಆ ದೊಡ್ಡ ಕತೆ, ಶ್ರೇಷ್ಠವಾದಂಥ ಕತೆ ನಾವು ಮಕ್ಕಳಿಗಾಗಿ ಅದು ಸಾಮಾನ್ಯವಾಗಿದೆ. ಹಾಗರೆ ಯಾವ ಕತೆ? ಉತ್ತರ: ಇಸ್ ಡ್ರಾಮಾಕ್ಕೆ ಆದಿ ಮಧ್ಯೆ ಅಂತಿಕಿ ಕಹಾನಿ ಬಡಿ ಲಂಬಿ ಆರ್ ಉಂಚಿ ಹೇ. ಈ ಡ್ರಾಮಾದ ಆದಿ ಮಧ್ಯ ಅಂತ್ಯದ ಕತೆ ಇದು ಬಹಳ ದೊಡ್ಡ ಮತ್ತು ಶ್ರೇಷ್ಠವಾಗಿದೆ. ಇಸ್ ಕಹಾನಿಗೂ ಮನುಷ್ಯನ ಹಿ ಸಮಾಜಿಸತ್ತೆ. ಈ ಕಥೆಯನ್ನು ಮನುಷ್ಯರು ತಿಳಿದುಕೊಂಡಿಲ್ಲ. ತುಮ್ ಬಚ್ಚೋ ಕೆಲಿಯೇ ಯಾ ಕಹಾನಿ ಬಹುತ್ ಕಾಮನ್ ಹೇ. ನಾವು ಮಕ್ಕಳಿಗಾಗಿ ಈ ಕತೆ ಅಂತೂ ಬಹಳ ಸಾಮಾನ್ಯವಾಗಿದೆ. ತುಮ್ ಜಾನ್ತಿ ಹೋ ಯಾ ಡ್ರಾಮಾ ಕೈಸೆ ಹೂ ಬಹು ರಿಪೀಟ್ ಹೋಗ್ತಾ ಹೇ ಯಾ ಸಿಡಿ ಕೈಸೆ ಫಿರ್ತಿ ರಹತಿ ಹೇ. ನಾವು ಮಕ್ಕಳಿಗೆ ಗೊತ್ತು ಈ ಡ್ರಾಮಾ ಯಾವ ರೀತಿ ರಿಪೀಟ್ ಆಗ್ತಾ ಇದೆ, ಪುನರಾವರ್ತನೆ ಆಗ್ತಾ ಇದೆ, ಯಾವ ರೀತಿ ನಾವು ಸಿಡಿಯನ್ನು ಇಳಿತಾ ಕೆಳಗಡೆ ಬರ್ತೀವಿ. ಗೀತೆ: ಓಂ ನಮಃ ಶಿವಾಯ್. ಓಂ ಶಾಂತಿ. ಮಿಠೆ ಮಿಠೆ ಸಿಕ್ಕಿಲ್ಲದೆ ಬಚ್ಚೋನೆ ಮಹಿಮಾಕಿ ಗೀತ್ ಸುನ. ಮಧುರಾತಿ ಮಧುರ ಅಗಲಿದಂಥ ಮಕ್ಕಳು ಮಹಿಮೆಯ ಗೀತೆಯನ್ನು ಕೇಳಿದ್ದೀರಿ. ಕಿಸ್ಕಿ ಮಹಿಮಾ ಊಂಚೆ ತೇ ಊಂಚೆ ಭಗವಾನ್ ಕಿ. ಯಾರ ಮಹಿಮೆ ಅಂತಂದರೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನ ಮಹಿಮೆ. ಜಿಸ್ಕೋ ಪತಿತ್ ಪಾವನ್ ದುಃಖಹರ್ತ ಸುಖಕರ್ತ ಬಿ ಕಹತೆ ಹೇ. ಆ ತಂದೆಯನ್ನು ಪತಿತ ಪಾವನ ದುಃಖಹರ್ತ ಸುಖಕರ್ತ ಹೇಳಲಾಗ್ತದೆ. ಸುಖ ದೇನೆ ವಾಲೆಕೋ ಯಾದಕಿಯಾ ಜಾತ ಹೇ. ಸುಖ ಕೊಡುವಂಥವರನ್ನು ನೆನಪು ಮಾಡಲಾಗ್ತದೆ. ಬಚ್ಚೆ ಜಾನ್ತೆ ಹೇ ಸುಖ ದೇನೆ ವಾಲ ಏಕೇ ಪರಂಪಿತ ಪರಮಾತ್ಮ ಹೇ. ನಾವು ಮಕ್ಕಳಿಗೆ ಗೊತ್ತು ಸುಖ ಕೊಡುವಂಥವನು ಒಬ್ಬನೇ ಪರಮಪಿತ ಪರಮಾತ್ಮ ಆಗಿದ್ದಾರೆ. ಸಭಿ ಮನುಷ್ಯ ಮಾತ್ರ ಉನ್ಕೋ ಹಿ ಯಾದ ಕರ್ತೆ ಹೇ. ಔರ್ ಧರ್ಮ ವಾಲೆ ಬಿ ಕಹತೆ ಹೇ ಕಿ ಬಾಪ್ ಆಕರ್ ದುಃಖ ಸೆ ಲಿಬ್ರೇಟ್ ಕರ್ ಸುಖ ದೇತೆ ಹೇ. ಎಲ್ಲ ಮನುಷ್ಯ ಮಾತ್ರರು ಶುಭಾಬನನ್ನೇ ನೆನಪು ಮಾಡ್ತಾರೆ. ಅನ್ಯ ಧರ್ಮದವರು ಕೂಡ ಹೇಳ್ತಾರೆ, ತಂದೆ ಬಂದು ದುಃಖದಿಂದ ಮುಕ್ತರನ್ನಾಗಿ ಮಾಡಿ ಸುಖ ಕೊಡ್ತಾರೆ.
परंतु यह नहीं जानते कि बाप सुख देते हैं आदरे तंदेने सुख कोड्तारे अन्नुवंत मातु गोत्तिल्ल फिर दुख कौन और कब देता है यह भी तुम समझते हो ಹಾಗಾದರೆ ದುಃಖ ಯಾವಾಗ ಯಾರು ಕೊಡ್ತಾರೆ ಇದನ್ನು ನಾವು ಮಕ್ಕಳು ತಿಳ್ಕೊಂಡಿದ್ದೇವೆ ನಯಿ ದುನಿಯಾ ಸೋ ಫಿರ್ ಪುರಾನಿ ಹೊತ್ತಿ ಹೇ ತೋ ಉನ್ಕೋ ದುಃಖದಾಮ್ ಕಹಾ ಜಾತಾ ಹೇ ಹೊಸ ಜಗತ್ತಿದ್ದಂಥದ್ದು ಹಳೆಯದಾಗ್ತದೆ ಹಳೆಯದಾದಾಗ ದುಃಖಧಾಮ ಹೇಳಲಾಗ್ತದೆ ಕಲಿಯುಗಕ್ಕೆ ಅಂತ್ಯಕ್ಕೆ ಬಾತ್ ಫಿರ್ ಸತ್ಯುಗ್ ಜರೂರ್ ಆಯೇಗ ಕಲಿಯುಗದ ಅಂತ್ಯ ಅಂತಂದರೆ ಅವಶ್ಯವಾಗಿ ಸತ್ಯಯುಗ ಬರ್ತದೆ ಸೃಷ್ಟಿ ತೋ ಏಕಿ ಹೇ ಜಗತ್ತು ಜಗತ್ತಿರೋದು ಒಂದೇ ಮನುಷ್ಯ ಇಸ್ ಸೃಷ್ಟಿಕೆ ಚಕ್ರಕ್ಕೂ ಬಿಲ್ಕುಲ್ ಹೀ ನಹಿ ಜಾನ್ತೆ ಇಸ್ಲೇ ಬಾಬಾ ಪೂಛತೆ ಹೇ ತುಮಕೋ ಐಸಾ ಬೇಸಮಚ್ ಬನಾನೆ ವಾಲ ಕೌನ್ ಹೇ ಬಾಬ ಹೇಳ್ತಾರೆ ಮನುಷ್ಯರು ಈ ಜಗತ್ತನ್ನು ಚಕ್ರವನ್ನು ಸ್ವಲ್ಪನೂ ತಿಳ್ಕೊಂಡಿಲ್ಲ ಅದಕ್ಕೆ ಬಾಬಾ ಕೇಳ್ತಾರೆ ಇಷ್ಟು ನಿಮ್ಮನ್ನು ತಿಳುವಳಿಕೆ ಹೀನರನ್ನಾಗಿ ಮಾಡಿದಂಥವರು ಯಾರು ಬಾಬ್ ತೋ ಕಿಸ್ಕೋ ದುಃಖ ನಹಿ ದೇತೆ ಬಾಬ್ ತೋ ಸದಾ ಸುಖ ದೇತೆ ಹೇ ತಂದೆ ಅಂತೂ ಯಾರಿಗೂ ದುಃಖ ಕೊಡುವುದಿಲ್ಲ ಯಾಕಂದರೆ ತಂದೆ ಅಂದಮೇಲೆ ಸದಾಕಾಲಕ್ಕೂ ಮಕ್ಕಳಿಗೆ ಸುಖ ಕೊಡುತ್ತಾರೆ ತುಮ್ ಜಾನ್ತೆ ಹೋ ಸುಖ ದೇನೆ ವಾಲೆ ಕಾ ಜನ್ಮಸ್ಥಾನ ಬಿ ಭಾರತ್ ಮೇ ಹೇ ತೋ ದುಃಖ ದೇನೆ ವಾಲೆ ಕಾ ಜನ್ಮಸ್ಥಾನ ಬಿ ಭಾರತ್ ಮೇ ಹೇ ನಾವು ಮಕ್ಕಳಿಗೆ ಗೊತ್ತು ಸುಖ ಕೊಡುವಂಥ ತಂದೆಯ ಜನ್ಮಸ್ಥಾನ ಭಾರತದಲ್ಲಿಯೇ ಮತ್ತು ದುಃಖ ಕೊಡುವಂತಹ ರಾವಣನ ಜನ್ಮಸ್ಥಾನ ಅದು ಕೂಡ ಬಾಬಾ ಹೇಳ್ತಾರೆ ಭಾರತದಲ್ಲೇ ಇದೆ ಭಾರತವಾಸಿ ಶಿವ ಜಯಂತಿ ಬಲ್ ಮನಾತೆ ಹೇ ಪರಂತು ಸಮಸ್ತೆ ಕುಚ್ ಬಿ ನಹಿ ಹೇ ವಹ ಊಂಚೆ ತೇ ಊಂಚೆ ಭಗವಾನ್ ಕಿ ಜಯಂತಿ ಭಾರತವಾಸಿಯರು ಶಿವ ಜಯಂತಿಯನ್ನು ಭಲೆ ಆಚರಣೆ ಮಾಡ್ತಾರೆ ಆದರೆ ಬಾಬಸ್ರೆ ಆಚರಣೆ ಮಾಡ್ತಾ ಇದ್ರು ಕೂಡ ತಿಳ್ಕೊಂಡಿಲ್ಲ ಶಿವ ಜಯಂತಿ ಅಂತಂದ್ರೇ ಬಾಬಾ ಹೇಳ್ತಾರೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನ ಜಯಂತಿ ಉನ್ಕಾ ನಾಮ ಹೇ ಶಿವ ಅದಕ್ಕೆ ಆ ತಂದೆ ಹೆಸರು ಶಿವ ಯಾ ಕಿಸ್ಕೋ ಪತಾ ನಹಿ ಪಡ್ತಾ ಹೇ ರಾವಣ್ ಕೋ ವರ್ಷ ವರ್ಷ ಜಲಾತೆ ರಹತೆ ಹೇ ಪರಂತು ವ ಕ್ಯಾ ಚೀಜ್ ಹೇ ಕಬ್ ಸೆ ಆಯಾ ಹೇ ಕ್ಯೂ ಜಲಾತೆ ಹೇ ಯಾ ಕುಚ್ ಬಿ ನಹಿ ಜಾನ್ತೆ ಹೇ ಬಾಬ್ ಹೇಳ್ತಾರೆ ಯಾರಿಗೂ ಏನು ಗೊತ್ತಾಗ್ತಾ ಇಲ್ಲ ರಾವಣನಂತೂ ವರ್ಷ ವರ್ಷ ಸುಡ್ತಾ ಬಂದಿದ್ದಾರೆ ಆದರೆ ರಾವಣ ಯಾರು ಯಾವಾಗಿನಿಂದ ಬಂದರು ಯಾವಾಗಿನಿಂದ ಯಾಕೆ ಸುಡ್ತಾ ಬಂದಿದ್ದಾರೆ ಅರೆ ಯಾಕೆ ಏನು ತಿಳ್ಕೊಂಡಿಲ್ಲ ಡ್ರಾಮಾಕ್ಕೆ ಪ್ಲ್ಯಾನ್ ಅನುಸಾರ ಉನ್ನೂಕು ಯ ಪತಾ ಹೋನಾ ಹೀ ನಹಿ ಹೇ ಡ್ರಾಮಾ ಪ್ಲ್ಯಾನ್ ಅನುಸಾರ ಬಾಬ್ ಹೇಳ್ತಾರೆ ಇವರಿಗೆ ಈ ಮಾತು ಗೊತ್ತಾಗೋದಿಲ್ಲ ಬಾಬ್ ಸಮಜಾತೆ ಹೇ ಹರ್ ಏಕ ಪಾರ್ಟ್ ಅಲಗ್ ಅಲಗ್ ಹೇ ಮನುಷ್ಯ ಪಾರ್ಟ್ ಹೀ ಗಾಯಾ ಚಾತಾ ಹೇ ಬಾಬ್ ಹೇಳ್ತಾರೆ ಪ್ರತಿಯೊಬ್ಬರ ಪಾತ್ರ ಬೇರೆ ಬೇರೆ ಆಗಿದೆ ಮನುಷ್ಯರ ಪಾತ್ರದ ಗಾಯನ ಇದೆ ಮನುಷ್ಯ ಸಮಜ್ದಾರ್ ಹೇ ಜಾನುವಾರ್ ತೋ ಬೇಸಮಜ್ ಹೇ ತಿಳುವಳಿಕೆ ಉಳ್ಳವಂಥವರು ಮನುಷ್ಯರು ಪ್ರಾಣಿಗಳಂತೂ ತಿಳುವಳಿಕೆ ಹೀನರಾಗಿದ್ದಾರೆ ಈ ಸಮಯ ಮನುಷ್ಯ ಬಿ ಬೇಸಮಜ್ ಬಂದ್ಪಡೆ ಹೇ ಯ ಜಾಂತಿ ನೀಕಿ ದುಃಖ ಹರ್ತ ಸುಖ ಕರ್ತ ಪತಿತ್ ಪಾವನ್ ಕೌನ್ ಹೇ ಮನುಷ್ಯರು ನೋಡ್ಲಿಕ್ಕೆ ಅವರು ತಿಳುವಳಿಕೆ ಉಳ್ಳವಂಥರು ಆದರೆ ಈ ಕಲಿಯುಗದ ಅಂತ್ಯದ ಸಮಯದಲ್ಲಿ ಬಾಬೆಳ್ತಾರ ಮನುಷ್ಯರಿರ್ಬೋದು ಆದರೆ ಅವರು ಕೂಡ ತಿಳುವಳಿಕೆ ಹೀನರಾಗಿ ಬಿಟ್ಟಿದ್ದಾರೆ ಗೊತ್ತೇ ಇಲ್ಲ ದುಃಖ ಹರ್ತ ಸುಖ ಕರ್ತ ಪತಿತ ಪಾವನ ಯಾರು ಅನ್ನುವಂಥ ಮಾತೇ ಗೊತ್ತಿಲ್ಲ ಪತಿತ್ ಕೈಸೆ ಬನೆ ಹೇ ಪಾವನ್ ಕೈಸೆ ಬನೆಗೆ ಪುಕಾರ್ತೆ ಹೇ ಪರಂತು ಅರ್ಥ ನಹಿ ಜಾನ್ತೆ ಎಷ್ಟು ತಿಳುವಳಿಕೆ ಹೀನರಂತಂದರೆ ಪತಿತರ್ ಹೇಗಾದ್ವಿ ಪಾವನರ್ ಹೇಗಾಗ್ತೀವಿ ಪತಿತ ಪಾವನ ಬಾ ಅಂತ ಕರೀತಾರೆ ಆದರೆ ಅರ್ಥ ತಿಳ್ಕೊಂಡಿಲ್ಲ ಈ ಸಮಯ ಹೇಗೆ ಭಕ್ತಿ ಮಾರ್ಗ ಈ ಸಮಯ ಇರೋದೇ ಭಕ್ತಿ ಮಾರ್ಗ ಶಾಸ್ತ್ರ ಬಿ ಸ ಭಕ್ತಿ ಮಾರ್ಗಕ್ಕೆ ಹೇ ಶಾಸ್ತ್ರ ಮೇ ಕೋಯ್ ಸದ್ಗತಿಕ ಜ್ಞಾನ ನಹಿ ಹೇ ಶಾಸ್ತ್ರ ಅದು ಕೂಡ ಬಾಬೇತ್ರೆ ಭಕ್ತಿ ಮಾರ್ಗದಾಗಿದೆ ಶಾಸ್ತ್ರಗಳಲ್ಲಿ ಯಾವುದೇ ಸದ್ಗತಿಯ ಜ್ಞಾನ ಇಲ್ಲ ಕಹತೆ ಬಿ ಹೇ ಜ್ಞಾನ್ ಭಕ್ತಿ ವೈರಾಗ್ಯ ಬಸ್ ಇತ್ನಾ ಬುದ್ಧಿ ಮ್ಯಾತ ಹೇ ಹೇಳ್ತಾರೆ ಜ್ಞಾನ ಭಕ್ತಿ ವೈರಾಗ್ಯ ಇಷ್ಟೇ ಬಾಬೇತ್ರೆ ಮಾತು ಅವರ ಬುದ್ಧಿಯಲ್ಲಿ ಬರ್ತದೆ ಇಸ್ಕಾ ಬಿ ಅರ್ಥ ನಹಿ ಚಾಂತೆ ಹಾಗಾದರೆ ಬಾಬತ್ಸರೆ ಹೇಳ್ಬೋದು ಜ್ಞಾನ ಭಕ್ತಿ ವೈರಾಗ್ಯ ಆದರೆ ಯಾವುದರ ಮೇಲೆ ವೈರಾಗ್ಯ ಅರ್ಥ ಗೊತ್ತಿಲ್ಲ ಜ್ಞಾನ ಕಸಾಗರ್ ಏಕಿ ಪರಮಾತ್ಮ ಹೇ ಜರೂರ್ ಉನ್ಕೋ ಹೀ ಜ್ಞಾನ ದೇನಾ ಹೇ ಜ್ಞಾನ ಸಾಗರ ಒಬ್ಬನೇ ಪರಮಾತ್ಮ
ಬಂದು ಜ್ಞಾನ ಕೊಡಬೇಕು. ಜ್ಞಾನ ಕೊಟ್ಟ ನಂತರವೇ ವೈರಾಗ್ಯ ಬರ್ತದೆ. ತೋ ವಹಿ ಸದ್ಗುರು ಸದ್ಗತಿ ದಾತ ಹೇ ಇಸ್ಲೇ ಉನ್ಕೋ ಪುಕಾರತೆ ಹೇ ಆಕರ್ ದುರ್ಗತಿ ಸೆ ಬಚಾವೋ. ಸದ್ಗುರು ಸದ್ಗತಿಯ ದಾತ ಶುಭಾಬ ಆ ತಂದೆನ ಕರಿತೀವಿ ಬಂದು ನಮ್ಮನ್ನು ದುರ್ಗತಿಯಿಂದ ರಕ್ಷಣೆ ಮಾಡು. ತೋ ದ್ವಾಪರ್ಮೆ ಹಮ್ ಪಹಲೆ ಸತೋ ಪ್ರಧಾನ ಪೂಜಾರಿ ಬಂತೆ ಹೇ ಫಿರ್ ಪುನರ್ಜನ್ಮ ಲೇತೆ ಲೇತೆ ಉತ್ತರ್ತೆ ಆತೆ ಹೇ. ದ್ವಾಪರಿಗದಲ್ಲಿ ಮೊದಲು ನಾವು ಸತೋಪ್ರಧಾನ ಪೂಜಾರಿಗಳಾಗ್ತೇವೆ, ಆ ನಂತರ ಪುನರ್ಜನ್ಮದಲ್ಲಿ ಬರ್ತಾ ಬರ್ತಾ ಕೆಳಗಡೆ ಇಳಿತಾ ಬರ್ತೇವೆ. ಜೋ ಬಿ ಮನುಷ್ಯ ಆತೆ ಹೇ ಸಿಡಿ ತೋ ಜರೂರು ಉತ್ತರಂಗೆ ಹಿ ಯಾವ ಮನುಷ್ಯರೇ ಬರ್ಬೋದು ಅವಶ್ಯವಾಗಿ ಭಾವಿಸಿ, ಯಾವ ಮನುಷ್ಯರು ಬಂದರೂ ಕೂಡ ಅವಶ್ಯವಾಗಿ ಸಿಡಿಯನ್ನು ಇಳಿತಾರೆ. ಬಲ್ ಬುದ್ಧ ಆದಿಕ ನಮ್ಮ ಸಿಡಿ ಮೇ ನಹಿ ದಿಯಾ ಹೇ. ಬಾಬಾ ಹೇಳ್ತಾ ಇದ್ದಾರೆ ಬುದ್ಧ ಆದಿಯರ ಏನಾಡ್ ಮಾಡಿಲ್ಲ, ಕೇವಲ ಸಿಡಿ ಚಿತ್ರ ದೇವತೆಗಳದಷ್ಟೇ ಮಾಡಿದ್ದಾರೆ, ಬುದ್ಧ ಆದಿಯರ ಚಿತ್ರ ತೋರಿಸಿಲ್ಲ. ಅಗರ್ ಉನ್ಕೋ ದಿಖಾವೋ ಬಿ ತೋ ಬಿ ಉನ್ನ ಸಿಡಿ ತೋ ಉತ್ತರ್ನಿ ಹೇನಾ. ಒಂದು ವೇಳೆ ಅವರ ಚಿತ್ರ ತೋರಿಸಿದ್ರೂ ಸಹ ಅವರು ಕೂಡ ಏನು ಮಾಡಲೇಬೇಕು ಅಂತ ಹೇಳ್ತಾರೆ ಬಾಬಾ. ಏಣಿಯನ್ನ ಇಳಿತಾನೆ ಬರಬೇಕು. ತೋ ಉನ್ಕೋ ಸತೋ ರಜೋ ತಮೊಮೆ ಆನಾಹಿ ಹೇ. ಎಲ್ಲರೂ ಕೂಡ ಸತೋ ರಜೋ ತಮೋ ಇಳಿಯುವ ಕಲೆಯಲ್ಲಂತೂ ಬರಲೇಬೇಕು. ತೋ ಅಭಿ ಸಬ್ ತಮೋ ಪ್ರಧಾನ ಹೇ. ಅಬ್ಬಾಪ್ ಸಮಝಾತೆ ಹೇ ಯಹ ಶಾಸ್ತ್ರ ಸಬ್ ಭಕ್ತಿ ಮಾರ್ಗಕ್ಕೆ ಹೇ ಜಿಸ್ಮೇ ಅನೇಕ ಪ್ರಕಾರಕ್ಕೆ ಕರ್ಮ ಕಾಂಡ ಹೇ. ಈಗಂತೂ ಎಲ್ಲರೂ ತಮೋ ಪ್ರಧಾನರು. ಅದಕ್ಕೆ ಬಾಬಾ ಹೇಳ್ತಾರೆ ಇವೆಲ್ಲ ಶಾಸ್ತ್ರ ಭಕ್ತಿ ಮಾರ್ಗದಾಗಿದೆ, ಇದರಲ್ಲಿ ಅನೇಕ ಪ್ರಕಾರದ ಕರ್ಮಕಾಂಡಗಳಿದ್ದಾವೆ. ಜ್ಞಾನ ದೇನೆ ವಾಲ ಏಕ ಹಿ ಬಾಪ್ ಹೇ. ಜ್ಞಾನ ಕೊಡುವಂಥವನಂತೂ ಒಬ್ಬನೇ ತಂದೆಯಾಗಿದ್ದಾರೆ. ಜ್ಞಾನ ಸಾಗರಿ ಆಕರ್ ಸಚ್ಚಾ ಜ್ಞಾನ ಸುನಾತೆ ಹೇ. ಜ್ಞಾನ ಸಾಗರ ತಂದೆ ಬಂದು ಸತ್ಯ ಜ್ಞಾನ ತಿಳಿಸಿಕೊಡ್ತಾರೆ. ಆದ ಕಲ್ಪ ತಿನ್ ಉಸ್ಮೆ ಭಕ್ತಿ ಕಿ ಬಾಧಿ ನಹಿ ಅರ್ಧ ಕಲ್ಪ ಹಗಲು. ಅದರಲ್ಲಿ ಬಾಬೇಳ್ತಾರೆ ಭಕ್ತಿಯ ಮಾತಿಲ್ಲ. ದಿನ್ಮೆ ಕಭಿ ಠೋಕರೆ ನಹಿ ಖಾತೆ ವಹಾ ತೋ ಸುಖಿ ಸುಖ ಹೇ. ಹಗಲಲ್ಲಿ ಬಾಬೇಳ್ತಾರೆ ಎಂದಿಗೂ ಪೆಟ್ಟುಗಳನ್ನು ತಿನ್ನುವುದಿಲ್ಲ, ಅಲ್ಲಿ ಅಂತೂ ಸುಖವೇ ಸುಖ. ತೋ ವಹ ಬಾಪ್ ಕ ವರ್ಷ ತುಮಕೋ ಕಲ್ಪಕ್ಕೆ ಸಂಗಮ ಪರ್ ಮಿಲ್ತಾ ಹೇ. ಯಹ ಜ್ಞಾನ ಬಾಪ್ ಉನ್ಹಿ ಬಚ್ಚೋಂಕೋ ದೇತೆ ಹೇ ಜಿನ್ಕೋ ಕಲ್ಪ ಪಹಲೆ ದಿಯಾ ಥಾ ಔರ್ ಕಲ್ಪ ಕಲ್ಪ ದೇತೆ ಹಿ ರಹೆಂಗೆ ಉನ್ಕಿ ಬುದ್ಧಿ ಮೇ ಹಿ ಬೈಠೆಗಾ ಕಿ ರಚಯಿತ ಹಿ ರಚನಾ ಕ ಜ್ಞಾನ ದೇ ರಹೆ ಹೇ. ಅದಕ್ಕೆ ಈ ಬಾಬಾ ಆಸ್ತಿ ಕಲ್ಪದ ಸಂಗಮ ಯುಗದಲ್ಲಿ ನಾವು ಮಕ್ಕಳಿಗೆ ಕೊಡ್ತಾರೆ. ಈ ಜ್ಞಾನ ಯಾರಿಗೆ ಕೊಡ್ತಾರೆ ಬಾಬಾ? ಆ ಮಕ್ಕಳಿಗೆ ಕೊಡ್ತಾರೆ ಯಾರಿಗೆ ಕಲ್ಪ ಕಲ್ಪ ಕೊಟ್ಟಿದ್ರು ಅವರಿಗೇನೆ ಕಲ್ಪ ಕಲ್ಪ ಈ ಜ್ಞಾನವನ್ನು ಬಾಬಾ ಕೊಡ್ತಾರೆ. ಮತ್ತು ಆ ಮಕ್ಕಳ ಬುದ್ಧಿಯಲ್ಲಿಯೇ ರಚಯಿತ ರಚನೆಯ ಜ್ಞಾನವನ್ನು ಕೊಡುತ್ತಿದ್ದಾರೆ. ಈ ಮಾತು ಕೂತ್ಕೋತದೆ. ಚಿತ್ರ ಕಿತ್ನೆ ಬನಾತೆ ಹೇ ಫಿರ್ ಉನುಂಕೆ ಕ್ಯಾಲೆಂಡರ್ಸ್ ಬಿ ಬನೆಂಗೆ. ಬಾಬಾ ಹೇಳ್ತಾ ಇದ್ದಾರೆ ಅನೇಕ ಚಿತ್ರಗಳನ್ನು ಮಾಡ್ತಾರೆ ಕ್ಯಾಲೆಂಡರ್ಸ್, ಅದು ಕೂಡ ತಯಾರಾಗ್ತದೆ ಅಂತ ಹೇಳ್ತಾರೆ ಬಾಬಾ. ಎಷ್ಟೊಂದು ಪಾಕೆಟ್ ಕ್ಯಾಲೆಂಡರ್ಸ್ ದೊಡ್ಡ ದೊಡ್ಡ ಕ್ಯಾಲೆಂಡರ್ಸ್ಗಳನ್ನು ಚಿತ್ರಗಳ ಆಧಾರದಿಂದ ಮಾಡ್ತಿದ್ದಾರೆ. ತೋ ನೈ ಚೀಚ ಕೊಯ್ ನಿಕಲ್ತಿ ಹೇ ತೋ ವಹ ಫೈಲ್ತಿ ಹೇ. ಅಭಿ ಭಾರತ್ ಮೇ ರಚಯಿತ ಬಾಪ್ ಆಕರ್ ರಚಯಿತ ಅವ್ರ ರಚನಾ ಕ ಜ್ಞಾನ ದೇ ರಹೆ ಹೇ. ಹೊಸ ವಸ್ತು ಬಂದಾಗ ಅದು ಬಾಬಾ ತಿಸ್ತಾ ಇದ್ದಾರೆ ಎಷ್ಟೊಂದು ಹರಡ್ತದೆ ಅಂತ ಹೇಳ್ತಾರೆ ಬಾಬಾ. ಹೊಸತಾಗಿ ಬಂದಾಗ ಎಷ್ಟು ಪ್ರಚಾರವಾಗ್ತಾ ಇರ್ತದೆ. ಹಾಗಾಗಿ ಶಿವ ಬಾಬಾ ಭಾರತದಲ್ಲಿ ಬಂದು ರಚಯಿತ ತಂದೆ ರಚಯಿತ ರಚನೆಯ ಜ್ಞಾನವನ್ನು ಕೊಡುತ್ತಿದ್ದಾರೆ. ಯಹ ಬಿ ಫೈಲೇಗ ಅವ್ರ ಬಹಾರ್ ಸಬ್ಕೆ ಪಾಸ್ ಜಾಯೇಗ ಫಿರ್ ವಹ ಕಹನೇ ಸಕೆಂಗೆ ಕಿ ಹಮ್ ಸ್ವರ್ಗ ಮೇ ಕ್ಯೂ ನಹಿ ಜಾತೆ. ಅದಕ್ಕೆ ಈ ಜ್ಞಾನವು ಕೂಡ ಬಾಬತ್ತಿಸ್ತಾರೆ ವಿದೇಶದಲ್ಲೆಲ್ಲ ಪ್ರಚಾರವಾಗ್ತದೆ, ಆ ವಿದೇಶದವರೆಗೂ ಕೂಡ ಈ ಜ್ಞಾನ ಹೋಗ್ತದೆ. ಆಗ ನಾವು ಸ್ವರ್ಗದಲ್ಲಿ ಯಾಕೆ ಬರಂಗಿಲ್ಲ? ಈ ಮಾತು ಅವರು ಹೇಳಲಿಕ್ಕಿಲ್ಲ. ಸಬ್ಕೋ ಪತ್ತ ಪಡ್ಚಾಯಿಗ ಬನಾ ಬನಾಯ ಡ್ರಾಮಾ ಹೇ ಇಸ್ಕೆ ಇಸ್ಮೇ ಫರ್ಕ್ ಪಡಿ ನಹಿ ಸಕ್ತಾ ಹೇ. ಬಾಬ ಹೇಳ್ತಾರೆ ಎಲ್ಲವೂ ಸಹ ನಾಳೆ ಗೊತ್ತಾಗ್ತದೆ, ಯಾಕಂದರೆ ಇದು ಮಾಡಲ್ಪಟ್ಟಂತಹ ಡ್ರಾಮಾವಾಗಿದೆ. ಇದರಲ್ಲಿ ಸ್ವಲ್ಪವೂ ಕೂಡ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ದುನಿಯಾ ಮೇ ತೋ ಅನೇಕ ಮತ ಹೇ ಕೊಯ್ ಕಹತೆ ನೇಚರ್ ಹೇ ಕೊಯ್ ಕಹತೆ ಆತ್ಮ ನಿರ್ಲೇಪ ಹೇ. ಅದಕ್ಕೆ ಜಗತ್ತಿನಲ್ಲಿ ಅನೇಕ ಮತಗಳಿದ್ದಾವೆ. ಕೆಲವರು ಹೇಳ್ತಾರೆ ನೇಚರ್, ಕೆಲವರು ಹೇಳ್ತಾರೆ ಆತ್ಮ ನಿರ್ಲೇಪವಾಗಿದೆ. ಪಿಚಾಡಿಮೆ
एक बाप कही सुनेंगे अंतिम दलेंतु एल्लरू ಒಬ್ಬ ತಂದೆ ಹೇಳಿರುವಂತಹ ಜ್ಞಾನವನ್ನೇ ಕೇಳ್ತಾರೆ ಸಂಚೆಂಗೆ ಬರೋಬರ್ ಹಮ್ ಇಸ್ ಡ್ರಾಮಾಕ್ಕೆ ಆ್ಯಕ್ಟರ್ಸ್ ಬಿ ಹೇ ಯಾ ವೆರೈಟಿ ಧರ್ಮೋ ಕಾ ಝಾಡ್ ಹೇ ಅದಕ್ಕೆ ತಿಳ್ಕೊಳ್ತಾರೆ ಅವಶ್ಯವಾಗಿ ಈ ಡ್ರಾಮಾದ ಒಳಗಡೆ ನಾವು ಪಾತ್ರಧಾರಿಗಳು ಇದು ವೆರೈಟಿ ಧರ್ಮದ ವೃಕ್ಷವಾಗಿದೆ ಸಬ್ಕೆ ಬುದ್ಧಿ ಕಾ ತಾಲಾ ಖುಲ್ ಜಾಯೇಗಾ ಅಭಿ ಬಾಬ್ ಹೇಳ್ತಾರೆ ನಾಳೆ ಎಲ್ಲರ ಬುದ್ಧಿಯ ಬೀಗ ಏನಾಗ್ತದೆ ತೆರೆಯಲ್ಪಡ್ತದೆ ಅರೆ ಈಗೇನಾಗಿದೆ ಅಭಿ ತಾಲಾ ಬಂದ್ ಹೇ ಯಾರ್ದು ಬಾಬತ್ಸರ ತೆರೆದಿಲ್ಲ ಎಲ್ಲರ ಬುದ್ಧಿ ಬೀಗ ಬಂದಿದೆ ತುಮಾರೇ ಧರ್ಮಕ್ಕೆ ಬಾತ್ ಅಲಗ ಹೇ ಇನ್ನು ಬಾಬಸ್ರೆ ನಮ್ಮ ದೇವತಾ ಧರ್ಮದವರ ಮಾತು ಬೇರೆ ಬಾಕಿ ಡ್ರಾಮಾ ಪ್ಲ್ಯಾನ್ ಅನುಸಾರ ವೇ ಸ್ವರ್ಗ ಮೇ ಆ ನೀ ಸಕ್ತೆ ಇನ್ನು ಡ್ರಾಮಾ ಪ್ಲ್ಯಾನ್ ಅನುಸಾರ ಅಜ್ಞ ಧರ್ಮದವರು ಸ್ವರ್ಗದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಹಮಾರ ಧರ್ಮ ಸ್ಥಾಪಕ ಫಲಾನೆ ಸಮಯ ಪರ್ ಆಯ ಕ್ರೈಸ್ಟ್ ಕೊಯ್ ಸ್ವರ್ಗ ಮೇ ಥೋಡೇ ಆಯ ಧರ್ಮಸ್ಥಾಪರು ಅವರವರ ಸಮಯದ ಅನುಸಾರ ಬರ್ತಾರೆ ಕ್ರೈಸ್ತ ಅವರೇನು ಸ್ವರ್ಗದಲ್ಲಿ ಬಂದಿಲ್ಲ ಎಸ್ ಬಾತೆ ಇಸ್ ಝಾಡ್ ಸಹಿ ಬುದ್ಧಿ ಮೇ ಆಯೇಗಿ ಸೀಡಿ ಸೆ ನಹಿ ಝಾಡ್ ಬಡ ಅಚ್ಚ ಹೇ ಅದಕ್ಕೆ ಇವೆಲ್ಲ ಮಾತುಗಳು ಕಲ್ಪವೃಕ್ಷದ ಚಿತ್ರ ನೋಡಿದರೆ ಬಾಬೇಳ್ತಾರೆ ಮಕ್ಕಳ ಬುದ್ಧಿಯಲ್ಲಿ ಬರ್ತದೆ ಸೀಡಿ ಚಿತ್ರದಲ್ಲಿ ಇವೆಲ್ಲ ಜ್ಞಾನ ಇಲ್ಲ ಅದಕ್ಕೆ ಕಲ್ಪವೃಕ್ಷದ ಜ್ಞಾನ ಬಾಬಸರ ಚಿತ್ರ ಏನಾಗಿದೆ ಬಡ ಅಚ್ಚ ಹೇ ಭಾಳ ಚೆನ್ನಾಗಿದೆ ಸಂಚಿಂಗಿ ಯ ಬನಾ ಬನಾಯ ನಾಟಕ ಹೇ ಬಾಕಿ ಯೋಗಕ್ಕೆ ಬಾತ್ ತುಂಬ ಸಮಸ್ತೆ ಹೋ ಆ ಚಿತ್ರ ನೋಡಿ ತಿಳ್ಕೊಳ್ಬಹುದು ಇದು ಮಾಡಿ ಮಾಡಲ್ಪಟ್ಟಂಥ ನಾಟಕ ಬಾಕಿ ಯೋಗದ ಬಗ್ಗೆ ತಿಳ್ಕೊಳ್ಳಂಗಿಲ್ಲ ಅದನ್ನು ಬಾಬೇಳ್ತಾರೆ ನಾವು ಮಕ್ಕಳು ತಿಳ್ಕೊಳ್ತೇವೆ ಹಮ್ ಪಾವನ್ ಬಂದ್ ಬಾಪ್ ಕೋ ಯಾದ ಕರೆ ತೋ ವಿಕರ್ಮ ವಿನಾಶ ಹೋ ಯಾವಾಗ ಪಾವನರಾಗ್ತೀವಿ ಬಾಬ ನೆನಪು ಮಾಡ್ತೀವಿ ಬಾಬಸ ಪಾವನರಾಗಿ ನೆನಪು ಮಾಡಿದಾಗ ವಿಕರ್ಮ ವಿನಾಶವಾಗ್ತದೆ ಜಬ್ ಯೋಗಯುಕ್ತ ಹೋ ಜಾಯೇಂಗೆ ತಬ್ ಅಪ್ನಾ ಭಿ ಪತಾ ಪಡ್ ಜಾಯೇಗಾ ಯಾವಾಗ ಮಕ್ಕಳು ಯೋಗ ಮಾಡ್ತಾ ಯೋಗಯುಕ್ತರಾಗುತ್ತಾರೆಯೋ ಆಗ ಸ್ವಯಂನ ಬಗ್ಗೆನೂ ಕೂಡ ಏನಾಗ್ತದೆ ಗೊತ್ತಾಗ್ತದೆ ರಚಯಿತ ಅವ್ರ ರಚನಾಕ್ಕೆ ನಾಲೆಜ್ ಆಗೇ ಚಲ್ಕರ್ ಸಬ್ ಸಂಚಿಂಗೆ ಅಭಿನಯ ರಚಯಿತ ರಚನೆಯ ಜ್ಞಾನವನ್ನು ಮುಂದೆ ಹೋಗ್ತಿದ್ದಂತೆ ಬಾಬ್ ಹೇಳ್ತಾರೆ ಎಲ್ಲರೂ ತಿಳ್ಕೊಳ್ತಾರೆ ಈಗ ತಿಳ್ಕೊಳ್ಳಲ್ಲ ಡ್ರಾಮಾ ಭಿ ಬಡ ಯುಕ್ತಿ ಸೆ ಬನಾ ಹುವಾ ಹೇ ಲಡಾಯಿ ತೋ ಲಗ್ನಿ ಹೇ ಡ್ರಾಮಾ ಇದು ಬಹಳ ಯುಕ್ತಿಯಿಂದ ಆಗಲ್ಪಟ್ಟಿದೆ ಯುದ್ಧಂತೂ ಅವಶ್ಯವಾಗಿ ಆಗಲೇಬೇಕು ಅಭಿ ತುಮಾರಿ ಬುದ್ಧಿಮೆ ಯಾ ಡ್ರಾಮಾ ಕಾ ರಾಜ್ ಹೇ ಈಗ ನಾವು ಮಕ್ಕಳ ಬುದ್ಧಿಯಲ್ಲಿ ಡ್ರಾಮಾದ ರಹಸ್ಯವಿದೆ ಅಗರ್ ಕೊಯಿ ನಯ ಆ ಚತ್ತ ಹೇ ತೋ ಶುರು ಸೆ ಲೇಕರ್ ಸಮಝಾನ ಪಡ್ತಾ ಹೇ ಯಾ ಬಡಿ ಲಂಬಿ ಕಹಾನಿ ಹೇ ಹೇ ಬಹುತ್ ಉಂಚಿ ಮಗರ್ ತುಮಾರೆ ಲಿಯ ಕಾಮನ್ ಹೇ ಹೊಸೊಬ್ಬರು ಬಂದರು ಬಾಬ ಹೇಳ್ತಾ ಇದ್ರೆ ಹೊಸೊಬ್ಬರು ಬಂದಾಗ ಮತ್ತೇನು ಮಾಡಬೇಕಾಗ್ತದೆ ಅವರಿಗೆ ಶುರುವಾತಿಂದಲೇ ಜ್ಞಾನ ಕೊಡಬೇಕಾಗ್ತದೆ ಈ ಜ್ಞಾನ ಹೆಂಗಿದೆ ಬಾಬಸ್ರಿ ಇದು ಬಹಳ ದೊಡ್ಡ ಕತೆ ಆಗಿದೆ ಇದು ಬಹಳ ಶ್ರೇಷ್ಠವಾದಂಥ ಜ್ಞಾನ ಆದರೆ ನಾವು ಮಕ್ಕಳಿಗೆ ಇದು ಬಹಳ ಕಾಮನ್ ಆಗಿದೆ ತುಂಬ ಜಾಂತಿ ಹೋ ಯಾ ಸಿಡಿ ಕಾ ಚಕ್ರ ಕೇಸೆ ಫಿರ್ತಾ ಹೇ ನಮಗೆ ಗೊತ್ತು ಈ ಸಿಡಿ ಚಕ್ರ ಹೇಗೆ ತಿರುಗ್ತದೆ ಬಾಪ್ ಕಹತೆ ಹೇ ಮಿಠೆ ಬಚ್ಚೆ ಭಕ್ತಿ ಮಾರ್ಗ ಮೇ ತುಮ್ನೆ ಕಿತ್ನಿ ತಕ್ಲೀಫೆ ಲೀ ಹೇ ಅದಕ್ಕೆ ಬಾಬ ಹೇಳ್ತಾರೆ ಮಧುರ ಮಕ್ಕಳೇ ಭಕ್ತಿ ಮಾರ್ಗದಲ್ಲಿ ನೀವು ಎಷ್ಟೊಂದು ಕಷ್ಟಗಳನ್ನು ನೋಡಿದ್ದೀರಿ ಯಹ ಬಿ ಡ್ರಾಮಾ ಮೇನ್ ಮುಂದೆ ಇದು ಕೂಡ ಏನಾಗಿದೆ ಅಂತ ಹೇಳ್ತಾರೆ ಬಾಬಾ ಡ್ರಾಮಾದಲ್ಲಿ ಫಿಕ್ಸ್ ಇದೆ ಯ ಸುಖ ದುಃಖ ಕಾ ಖೇಲ್ ತುಮಾರಿ ಉಪರ್ ಬನಾ ಹುವ ಹೇ ಇದು ಸುಖ ದುಃಖದ ಆಟ ನಾವು ಮಕ್ಕಳ ಮೇಲೆ ಆಗಲ್ಪಟ್ಟಿದೆ ತುಮ್ ಬಹುತ್ ಊಂಚ ಬಿ ಬಂತೆ ಹೋ ತೋ ನೀಚ್ ಬಿ ಬಂತೆ ಹೋ ನಾವು ಮಕ್ಕಳು ಬಹಳ ಶ್ರೇಷ್ಠರು ಆಗ್ತೀವಿ ಮತ್ತು ಬಹಳ ಕನಿಷ್ಠರು ಆಗುವಂಥವ್ರು ನಾವೇ ತೋ ಬಾಪ್ ಕಹತೆ ಹೇ ಮಿಟ್ಟೆ ಬಚ್ಚೆ ಮೇ ಇಸ್ ಮನು ಸೃಷ್ಟಿ ಕಾ ಬೀಜ ರೂಪ ಹೂ ಬಾಬಾ ಹೇಳ್ತಾರೆ ಮಧುರ ಮಕ್ಕಳೇ ನಾನು ಈ ಮನುಷ್ಯ ಸೃಷ್ಟಿಯ ಬೀಜ ರೂಪವಾಗಿದ್ದೇನೆ ಝಾಡ್ ಕಾ ಸಾರ ನಾಲೆಜ್ ತೋ ಜರೂರ್ ಮೇರೆ ಪಾಸಿ ಹೋಗ ವೃಕ್ಷ ಅಂದಮೇಲೆ ವೃಕ್ಷದೆಲ್ಲ ಜ್ಞಾನ ಬಾಬ ಹೇಳ್ತಾ ಇದ್ರೆ ಇದು ಶಿವಬಾಬನ ಹತ್ರನೇ ಇದೆ ಬಡಿಸೆ ಝಾಡ್ ಕಾ ಮಿಸಾಲ್ ಬೀನ್ಕೆ ಉಪರಿ ಹೇ ಸನ್ಯಾಸಿಲು ಬಿ ಮಿಸಾಲ್ ದೇತೆ ಹೇ ಪರಂತು ಉನ್ಕಿ ಬುದ್ಧಿ ಮೇ ಕುಚ್ ವೇ ನಹಿ ಹೇ ಆಲದ ಮರ ಬಾಬತಿಸ್ತಾ ಇದ್ದರೆ ಅದು ಈ ಬಾಬಸರೆ ಕಲ್ಪವೃಕ್ಷದ ಮೇಲೇ ಉದಾಹರಣೆ ಸನ್ಯಾಸಿಗಳು ಕೂಡ ಆಲದ ಮರದ ಉದಾಹರಣೆ ಕೊಡ್ತಾರೆ ಆದರೆ ಅವರ ಬುದ್ಧಿಯಲ್ಲಿ ದೇವತಾ ಧರ್ಮದ ಈಗ ಫೌಂಡೇಶನ್ ಇಲ್ಲ ಬಾಕಿ ಎಲ್ಲ ಧರ್ಮದ ಆಧಾರದಿಂದ ಈ ವೃಕ್ಷ ನಿಂತಿದೆ ಬಾಬ ಹೇಳ್ತಾರೆ ಅವರ ಬುದ್ಧಿಯಲ್ಲಿ ಇವೆಲ್ಲ ಜ್ಞಾನ
इला तुम तो जानते हो कैसे आदि सनातन देवी देवता धर्म प्राय लोग पूछ जाता है। अभी वह फाउंडेशन है नहीं, बाकी सारा झाड़ खड़ा है। नमगे गोत्तु ಯಾವ ರೀತಿ ಆದಿ ಸನಾತನ ದೇವಿ ದೇವತಾ ಧರ್ಮದ ಪ್ರಾಯಲೋಪವಾಗ್ತದೆ? ಈಗ ಫೌಂಡೇಶನ್ ಇಲ್ಲ, ಬಾಕಿ ಎಲ್ಲ ವೃಕ್ಷ ನಿಂತಿದೆ. ಯಾವ ರೀತಿ ಆದಿ ಸನಾತನ ದೇವಿ ದೇವತಾ ಧರ್ಮ ಪ್ರಾಯಲೋಪವಾಗ್ತದೆ? ನಮಗೆ ಗೊತ್ತು, ಯಾಕಂದರೆ ದೇವತಾ ಧರ್ಮದ ಫೌಂಡೇಶನ್ ಇಲ್ಲ, ಬಾಕಿ ಎಲ್ಲ ಧರ್ಮದ ಆಧಾರದಿಂದ ವೃಕ್ಷ ನಿಂತಿದೆ. ಸಭಿ ಧರ್ಮ ಹೇ, ಆದರೆ ಎಲ್ಲ ಧರ್ಮಗಳಿದ್ದಾವೆ, ಒಂದೇ ಧರ್ಮ ಇಲ್ಲ. तो बड़ का झाड़ भी देखो कैसे खड़ा है, थूर है नहीं. याव रीति आलद वृक्ष अंत हेल्तारे बाबा, आदरे बेरे इल्ल, फिर भी झाड़ सदैव हरा भरा है. दूसरे झाड़ फाउंडेशन बिगर सूख जाते हैं, क्योंकि थूर बिगर पानी कैसे मिले. आदरे बेरेल्ल आदरू कूड आलद वृक्ष हेंगिदे अंत हेल्तारे बाबा, अच्च हसिरागिदे. बेरे यावदारू कूड वृक्ष बेरेल्ल अंतंद्रे अदु वणगि होग्तदे. ಹಾಗಾಗಿ ಯಾಕೆಂದರೆ ಬೇರಿನ ಮೂಲಕವೇನಾಗಬೇಕು, ಇಡೀ ವೃಕ್ಷಕ್ಕೆ ನೀರು ಸಿಗಬೇಕು. ಪರಂತು ಒಹ್ ಬಡಕ ಝಾಡ್ ಸಾರ ತಾಜಾ ಖಡ ಯಹ ವಂಡರ್ ಹೇನ. ಆದರೆ ಆಲದ ವೃಕ್ಷ ಯಾವ ರೀತಿ ಭಾವಿಸಿದ್ರೆ ಹಚ್ಚ ಹಸಿರಾಗಿ ನಿಂತಿದೆ, ಇದು ಎಂಥ ವಂಡರ್ ಆಗಿದೆ. ವೈಸೆ ಹಿ ಇಸ್ ಝಾಡ್ ಮೇ ಬಿ ದೇವಿ ದೇವತಾ ಧರ್ಮ ಹೇನಿ, ಅಪ್ನೆ ಕೋ ಸಮಜ್ತೆ ಹಿ ನಹಿ ಹೈ ದೇವತಾ ಧರ್ಮಕ್ಕೆ ಬದಲೇ ಹಿಂದೂ ಕಹ ದಿಯಾ ಹೈ. ಅದೇ ರೀತಿ ಈ ವೃಕ್ಷದಲ್ಲಿ ಕೂಡ ಬಾಬಾ ಹೇಳ್ತಾರೆ ದೇವಿ ದೇವತಾ ಧರ್ಮ ಇಲ್ಲ, ತಮ್ಮನ ದೇವಿ ದೇವತಾ ಧರ್ಮದವರು ಅನ್ನುವಂಥ ಮಾತನ್ನು ತಿಳ್ಕೊಳ್ತಾ ಇಲ್ಲ. ದೇವತಾ ಧರ್ಮದ ಬದಲು ಹಿಂದೂ ಅಂತ ಹೇಳ್ತಿದ್ದಾರೆ. ಜಬ್ ಸೆ ರಾವಣ್ ರಾಜ್ಯ ಶುರು ಹುವಾ ಹೈ ತೋ ದೇವಿ ದೇವತಾ ಕಹಲಾನೆ ಲಾಯಕ್ ನಹಿ ರಹೆ ಹೇ. ಯಾವಾಗಿನಿಂದ ರಾವಣ ರಾಜ್ಯ ಶುರು ಆಯಿತು ಆವಾಗಿನಿಂದ ನಾವು ದೇವಿ ದೇವತೆಗಳು ಹೇಳ್ಕೊಳ್ಳಿಕ್ಕೆ ಬಾಬೆಲ್ ಥರ ಯೋಗ್ಯತೆ ಉಳ್ಕೊಂಡಿಲ್ಲ. ತೋ ನಾಮ ಬದಲ ಹಿಂದೂ ರಕ್ಕದಿಯ, ಯೋಗ್ಯತೆ ಇಲ್ಲ. ಅದಕ್ಕೆ ಹೆಸರನ್ನೇನು ಮಾಡ್ಕೊಂಡ್ಬಿಟ್ರು, ಚೇಂಜ್ ಮಾಡ್ಕೊಂಡ್ಬಿಟ್ರು, ಹಿಂದೂ ಅಂತ ಇಟ್ಕೊಂಡ್ಬಿಟ್ರು. ತೋ ದೇವತಾವಂಗೆ ಸಿರ್ಪ್ ಜಡ ಚಿತ್ರ ನಿಶಾನೆ ಜಾಕ ರಹಿ ಹೇ, ಜಿಸ್ಸೆ ಸಮಜ್ತೆ ಹೇ ಸ್ವರ್ಗ ಮೇ ಉನೋಂಕಾ ರಾಜ್ಯ ಥಾ. ಪರಂತು ವಹ ಸ್ವರ್ಗ ಕಬ್ ಥಾ ಯಹ ಕೋಯಿ ಜಾನ್ತೆ ಹಿ ನಹಿ. ಸತ್ಯುಗಿಕೆ ಆಯು ಬಹುತ್ ಲಂಬಿ ಚೌಡಿ ಕರ್ತಿ ಹೈ. ಆದರೆ ಬಾಬ ಹೇಳ್ತಾ ಇದ್ರೆ ದೇವತೆಗಳ ರಾಜ್ಯ ಇತ್ತು ಅನ್ನೋದಕ್ಕೆ ದೇವತೆಗಳ ಚಿತ್ರಗಳಿದ್ದಾವೆ ಅಂತ ಹೇಳ್ತಾರೆ ಬಾಬಾ. ಆದರೆ ಆ ದೇವತೆಗಳ ರಾಜ್ಯ ಯಾವಾಗಿತ್ತು, ಸ್ವರ್ಗ ಯಾವಾಗಿತ್ತು, ಇದು ಯಾರಿಗೂ ಗೊತ್ತಿಲ್ಲ. ಯಾಕೆಂತಾನೆ ಶಾಸ್ತ್ರದಲ್ಲಿ ಸತ್ಯಗದ ವಿಷಯ ಬಹಳ ಲಕ್ಷಾಂತರ ವರ್ಷ ಉದ್ದಗಲ ಹೇಳಿಬಿಟ್ಟಿದ್ದಾರೆ. ಜೋ ಪಾಸ್ಟ್ ಹೋಗಯ ವಫಿರ್ ಅಪ್ನೆ ಸಮಯ ಪರ್ ಹಿ ರಿಪೀಟ್ ಹೋಗ. ಏನು ಪಾಸ್ಟ್ ಆಗಿ ಹೋಗಿದೆಯೋ ಮತ್ತೆ ಸಮಯದ ಅನುಸಾರವಾಗಿ ಬಾಬ ಹೇಳ್ತಾರೆ ರಿಪೀಟ್ ಆಗ್ತದೆ. ವಹಿ ಫೀಚರ್ಸ್ ಅಭಿ ಥೋಡೆಯೂ ಹೊ ಸಕ್ತೆ ಹೇ ವಹ ಫಿರ್ ಸ್ವರ್ಗ ಮೇ ಹಿ ಹೋಂಗೆ. ಹಾಗಾದರೆ ಅದೇ ರೂಪ ಸ್ವರ್ಗದಲ್ಲಿ ಯಾವ ದೇವತೆಗಳಿದ್ರು ಆ ರೂಪ ಈಗ ಇರಲಿಕ್ಕೆ ಸಾಧ್ಯನಾ? ಇಲ್ಲ ಅಂತ ಹೇಳ್ತಾರೆ ಬಾಬಾ. ಆ ದೇವತಾ ರೂಪ ಮತ್ತೆ ಸ್ವರ್ಗದಲ್ಲಿ ಏನಾಗ್ತದೆ ಅಂತ ಹೇಳ್ತಾರೆ ಬಾಬಾ, ಮತ್ತೆ ಆ ಪಾತ್ರವನ್ನು ಮಾಡ್ತಾರೆ. ತೋ ಯಜ್ಞಾನ್ ತುಂಬಿ ಸಂಚಾತಿ ಹೋ ಸಮಸ್ತಿ ಹೋ. ಈ ಜ್ಞಾನ ನಾವು ಮಕ್ಕಳೇ ತಿಳ್ಕೊಂಡಿದ್ದೇವೆ, ಬಾಕಿ ವಸಬ್ ಭಕ್ತಿ ಕರ್ತೆ ಪತಿತ್ ಬಂತೆ ರಹತೆ ಹೇ. ಬಾಕಿ ಎಲ್ಲರೂ ಭಕ್ತಿ ಮಾಡ್ತಾ ಪತಿತರಾಗ್ತಿರ್ತಾರೆ. ಪಾವನ್ ದುನಿಯಾಥಿ ತುಮಕೋ ಬಾಬೇಟ್ ಸಮಚಾತೆ ಹೇ ಕಹತೆ ಬಿ ಹೇ ಆಪ್ ಜಾನಿ ಜಾನನ್ಹಾರ್ ಹೇ. ಪಾವನ ಜಗತ್ತಿತ್ತು ನಮಗೆ ಬಾಬಾ ಕುಂತು ತಿಳಿಸ್ಕೊಡ್ತಾರೆ. ಹೇಳ್ತಾರೆ ಆಪ್ ಜಾನಿ ಜಾನನ್ಹಾರ್ ಹೇ. ಶಿವಬಾಬಾ ಯಾರು? ಜಾನಿ ಜಾನನಾರ್ ಅಂತ ಹೇಳ್ತಾರೆ. ಎಲ್ಲನೂ ಸಹ ಬಾಬನಿಗೆ ಗೊತ್ತು. ಬಾಬ್ ಕಹತೆ ಹೇ ಮೈ ಕೋಯಿ ಏಕ್ ಏಕಕ್ಕೆ ದಿಲ್ ಕೋ ಥೋಡೆ ಬೈಠ ಜಾನುಗಾ. ಕೋಯಿ ಕಹತೆ ಹೇ ಬಾಬಾ ಆಪ್ ತೋ ಸಬ್ ಕುಚ್ ಜಾನ್ತೆ ಹೋ, ಹಮ್ ವಿಕಾರ ಮೇ ಜಾತೆ ಹೇ ಆಪ್ ಸಬ್ ಜಾನ್ತೆ ಹೋಂಗೆ. ಬಾಬ್ ಕಹತೆ ಹೇ ಅದಕ್ಕೆ ಕೆಲವು ಮಕ್ಕಳು ಹೇಳ್ತಾರೆ ಅಲ್ವಾ, ಬಾಬಾ ಪ್ರತಿಯೊಬ್ಬರ ಮನಸ್ಸನ್ನು ಅಲ್ವಾ ಅದು ಶಿವಬಾಬನಿಗೆ ಗೊತ್ತಾಗ್ತದೆ. ಅಲ್ಲೂ ಸಹ ಗೊತ್ತಾಗ್ತದೆ, ನಾವು ವಿಕಾರದಲ್ಲಿ ಹೋಗ್ತೀವಿ ಅದು ಸಹ ಏನಾಗ್ತದೆ ಗೊತ್ತಾಗ್ತದೆ. ಹಾಗಾದ್ರೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಕುಂತು ಶಿವಬಾಬಿನ ತಿಳ್ಕೊಳ್ತಾನ?
ಅದಕ್ಕೆ ಬಾಬ ಏನು ಹೇಳಬೇಕು ಅದಕ್ಕೆ ಉತ್ತರ? ವಿಕಾರದಲ್ಲಿ ಹೋಗೋದು ಗೊತ್ತಾಗ್ತದೆ ಅಂತಂದರೆ ಅದಕ್ಕೆ ಹೇಳ್ತಾರೆ, ಬಾಬಾ ಮೇ ಸಾರಾ ದಿನ ಬೆಟ್ ಯಹ ಜಾನ್ತ ಹೂ ಕ್ಯಾ, ಇದೇ ನನ್ನ ಉದ್ಯೋಗನ? ಇಡೀ ದಿನ ಕುಂತು ಇವ್ರ ವಿಕಾರದಲ್ಲಿ ಹೋಗೋದು, ಅವ್ರೇನು ಮಾಡ್ತಾರೆ ಇವ್ರೇನು ಮಾಡ್ತಾರೆ ಇವ್ರ ಮನಸ್ಸಿನಲ್ಲಿ ನಡೆದೇವು ಅಂತ ವಿಚಾರ, ಅದ ನೀನು ಕುಂತು ಬಾಬ ತಿಳ್ಕೊಳ್ತಾರ? ಮೈ ತೋ ಆಯ ಹೂ ಪತಿ ತುಂಕೋ ಪಾವನ್ ಬನಾನೆ, ಕರ್ದದ್ದು ಯಾವುದಕ್ಕೆ? ಬಂದು ಪಾವನ ಮಾಡು. ಅದಕ್ಕೆ ಬಾಬ ಇತ್ತರೆ ನಾನು ಬಂದಿರೋದು ಪತಿತರನ ಪಾವನ ಮಾಡಲಿಕ್ಕೆ. तो तुम जानते हो हम बाबा से सुख का वर्षा ले रहे हैं, नमगे गोत्तु ना शुभ बाबनिंद सुखद अस्तित्व तगोल्तिद्देवे, बाकी सब वापस मुक्तिधाम में चले जाएंगे. कैसे जाएंगे इसमें तुम्हारा क्या जाता है? बाकी एलू वापस अंत्यधाम मुक्तिधाम होता, अरे हेग होता ಬಾಬಾ ಹೇಳ್ತಾರೆ ಕರ್ಕೊಂಡು ಹೋಗುವಂತನು ಶುಭ ಬಾಬಾ. ಅವ್ರು ಹೆಂಗೆ ಹೋಗ್ತಾರೆ ಹೆಂಗೆ ಹೋಗ್ತಾರೆ ಬಾಸೆ ತುಂಬಾರ ಕ್ಯಾ ಜಾತ ಹೇ, ನಿಮ್ದೇನು ಹೋಗ್ತದೆ? ಬಾಪಿ ಹಾಕರ್ ಮುಕ್ತಿ ಜೀವನ್ ಮುಕ್ತಿ ಮೇಲೆ ಜಾತೆ ಹೇನಾ, ಯಾಕರ್ ಕರ್ಕೊಂಡು ಹೋಗುವಂತನ ಯಾರು? ಶುಭ ಬಾಬಾ ಮುಕ್ತಿ ಜೀವನ್ ಮುಕ್ತಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ಹಿಸಾಬ್ ಕಿತಾಬ್ ಚುಕ್ತಿಕರ್ ಸಬ್ಕು ಚಾನ ಹೇ. ಬಾಬಾ ಹೇಳ್ತಾ ಇದ್ರೆ ಸುಮ್ಮನೆ ಹೋಗುವಂಗಿಲ್ಲ, ಹೆಂಗೆ ಹೋಗ್ಬೇಕು ಅಂತ ಹೇಳ್ತಾರೆ, ಎಲ್ಲ ಲೆಕ್ಕಾಚಾರ ಚುಕ್ತ ಮಾಡ್ಕೊಂಡು ಹೋಗ್ಬೇಕು. ತು ತುಮಕೋ ಸತ್ತು ಪ್ರಧಾನ ಬನ್ನ ಹೇ, ಅವರು ಲೆಕ್ಕಾಚಾರ ಚುಕ್ತ ಮಾಡ್ಕೊಂಡು ಹೋಗ್ಬೇಕು, ನಾವು ಸತೋ ಪ್ರಧಾನರಾಗಿ ಹೋಗ್ಬೇಕು. ತುಮ್ ದೂಸ್ರೆಕ್ಕೆ ಬಾತ್ ಮೇ ಕ್ಯೂ ಚಾತೆ ಹೋ, ಅವ್ರು ಹೆಂಗೆ ಹೋಗ್ತಾರೆ ಇವ್ರು ಹೆಂಗೆ ಹೋಗ್ತಾರೆ? ಬಾಬ ಹೇಳ್ತಾರೆ ಅನ್ಯರ ಮಾತುಗಳಲ್ಲಿ ನೀವು ಯಾಕೆ ಹೋಗ್ತೀರಿ? ತಮೋ ಪ್ರಧಾನ ಸೆ ಸತೋ ಪ್ರಧಾನ ಬನಾನೆ ವಾಲ ಏಕ್ ಹೀ ಬಾಪ್ ಹೇ, ತಮೋ ಪ್ರಧಾನರಿಂದ ಸತೋ ಪ್ರಧಾನರನ್ನಾಗಿ ಮಾಡುವಂಥವನು ಒಬ್ಬನೇ ತಂದೆ. ಭಕ್ತಿ ಮಾರ್ಗ ಮೇ ಜ್ಞಾನ ಕಿ ರತ್ತಿ ನಹಿ ಹೋ ಸಕ್ತಿ, ಭಕ್ತಿ ಮಾರ್ಗ ಅಂತಂದರೆ ಜ್ಞಾನದ ಸ್ವಲ್ಪವೂ ಕೂಡ ಏನಿಲ್ಲ ಅಂತ ಹೇಳ್ತಾರೆ ಬಾಬಾ. ಭಕ್ತಿಯಲ್ಲಿ ಅಂಶವೂ ಸಹ ಇಲ್ಲ, ಕಹತೆ ಜ್ಞಾನ ಅವ್ರ ಭಕ್ತಿ ಹೇಳ್ತಾರೆ. ಜ್ಞಾನ ಮತ್ತು ಭಕ್ತಿ ಪುಚ್ಚು ಜ್ಞಾನ ಕಿತ್ನಾ ಸಮಯ ಅವ್ರ ಭಕ್ತಿ ಕಿತ್ನಾ ಸಮಯ ಚಲ್ತಿ ಹೇ, ತೊ ಕುಚ್ ಬಿ ಬತ್ತಾ ನಹಿ ಸಕ್ತೆ. ಕೇಳೋಣ, ಜ್ಞಾನ ಎಷ್ಟು ಸಮಯ ಭಕ್ತಿ ಎಷ್ಟು ಸಮಯ ನಡೆಯುತ್ತದೆ ಅಂತಂದರೆ ಬಾಬ ಹೇಳ್ತಾರೆ ಅವರಿಂದ ಏನು ಕೂಡ ಹೇಳೋಕ್ಕೆ ಸಾಧ್ಯ ಇಲ್ಲ. ಭಕ್ತಿ ಅಲಗ್ ಚೀಜೆ, ಬಾಪ್ ಖುದಿ ಸಮಝಾತೆ ಹೇ ಕಿ ಮೈ ಕೈಸೆ ಆತಾ ಹೂ ಕಿಸ್ಮೆ ಪ್ರವೇಶ ಕರ್ತಾ ಹೂ. ಭಕ್ತಿ ಅಂತಂದ್ರೇ ಬೇರೆ ಅಂತ ಹೇಳ್ತಾರೆ ಬಾಬಾ, ನಾನು ಹೇಗೆ ಬರ್ತೀನಿ ಯಾರಲ್ಲಿ ಪ್ರವೇಶ ಮಾಡ್ತೀನಿ ಇದನ್ನು ಬಾಬಾ ಸ್ವಯಂ ತಿಳಿಸಿಕೊಡ್ತಾರೆ. ಮನುಷ್ಯ ಭಕ್ತಿ ಮಾರ್ಗ ಮೇ ಫಸೆ ಹುಯೆ ಹೊನೆಗೆ ಕಾರಣ ಮುಜೆ ಮುಷ್ಕಿಲ್ ಹಿ ಪಹಚಾನ್ತೆ ಹೇ, ಇಸ್ಲಿಯೆ ಶಿವಶಂಕರ್ ಕೆ ಚಿತ್ರ ಪರ್ ಸಂಚಾತೆ ಹೋ. ಮನುಷ್ಯರು ಭಕ್ತಿ ಮಾರ್ಗದಲ್ಲಿ ಸಿಕ್ಕಿ ಹಾಕ್ಕೊಂಡಿರುವ ಕಾರಣ ಬಾಬನನ್ನೇನು ಮಾಡಿಲ್ಲ ತಿಳ್ಕೊಂಡೇ ಇಲ್ಲ. ಅದಕ್ಕೆ ಮಕ್ಕಳೇನು ಮಾಡ್ತಾರೆ ಶಿವಶಂಕರ ವ್ಯತ್ಯಾಸ ಆ ಚಿತ್ರದ ಮೂಲಕ ತಿಳಿಸ್ಕೊಡ್ತಾರೆ. ವಹ ದೋನು ಏಕ್ ಕಹದೇತೆ, ವಹ ಸೂಕ್ಷ್ಮತನ ವಾಸಿ ವಹ ಪರಮಧಾಮ್ ಕೆ ನಿವಾಸಿ, ದೋನೋ ಕೆ ಸ್ಥಾನ ಬಿ ಅಲಗ್ ಅಲಗ್ ಹೇ. ಬಾಬಾ ಅಲ್ವಾ ಬಾಬತಿಸ್ತಾ ಇದ್ದರೆ ಅವರಿಬ್ಬರು ಶಿವಶಂಕರ್ ಒಂದೇ ಅಂತ ಹೇಳ್ತಾರೆ. ನೋಡ್ಲಿಕ್ಕೆ ಹೋರೆ ಶಂಕರ ಸೂಕ್ಷ್ಮವತನದ ನಿವಾಸಿ, ಶಿವಬಾಬಾ ಪರಮಧಾಮದ ನಿವಾಸಿ, ಇಬ್ಬರಿರುವಂಥ ಸ್ಥಾನವೂ ಕೂಡ ಏನಾಗಿದೆ ಬೇರೆ ಬೇರೆ ಆಗಿದೆ. ಅವ್ರು ನೋಡ್ಲಿಕ್ಕೆ ಹೋದರೆ ಬಾಬತಿಸ್ರೆ ಒಂದೇ ಅಂತ ಹೇಳ್ತಾರೆ. ವಹ ನಿರಾಕಾರಿ ವಹ ಆಕಾರಿ ಎಸೆ ಥೋಡೆ ಕಹೆಂಗೆ, ಶಂಕರ್ ಮೇ ಶಿವ ಕ ಪ್ರವೇಶ. ನೋಡ್ಲಿಕ್ಕೆ ಹೋದ್ರೆ ಶಿವ ನಿರಾಕಾರ ಶಂಕರ ಆಕಾರಿ ಶರೀರ ಇದೆ ಅಥವಾ ಈ ರೀತಿಯೆಲ್ಲ ಆ ಶಂಕರನಲ್ಲಿ ಶಿವ ಪ್ರವೇಶವಾಗಿ ಬರ್ತಾರೆ ಇಲ್ಲ. ಇಸ್ಲಿಯೆ ತುಮ್ ಶಿವಶಂಕರ್ ಕಹದೇತಿ ಹೋ, ಅದಕ್ಕಾಗಿ ನಾವೇನಂತ ಹೇಳ್ತೀವಿ ಶಿವ ಶಂಕರ. ಶಿವನೇ ಬೇರೆ ಶಂಕರನೇ ಬೇರೆ. ಪಾಪ ಸಂಚಾತೆ ಹೇ ಮೈ ತು ಇಸ್ ಬ್ರಹ್ಮ ಮೇ ಪ್ರವೇಶ ಕರ್ತಾ ಹೂ. ಬಾಬ ಹೇಳ್ತಾರೆ ನಾನಂತೂ ಈ ಬ್ರಹ್ಮನಲ್ಲಿ ಪ್ರವೇಶ ಮಾಡ್ತೀನಿ. ತುಮಕೋ ಯಾ ಕಿಸ್ನೇ ಬತ್ತಾಯ ಕಿ ಶಿವಶಂಕರ್ ಏಕ್ ಹೇ? ಅದಕ್ಕೆ ಕೇಳ್ತಾರೆ ಬಾಬಾ ಶಿವಶಂಕರ್ ಒಂದೇ ಅಂತ ನಿಮ್ಗೆ ಹೇಳಿದಂಥವ್ರು ಯಾರು? ಶಂಕರ್ ಕೊತ್ತು ಕಭಿ ಕೊಯ್ ಗಾಡ್ ಫಾದರ್ ನಹಿ ಕಹ ಸಕ್ತೆ ಶಂಕರನನ್ನ. ಹಾಂ ಯಾರು ಕೂಡ ಗಾಡ್ ಫಾದರ್ ಅಂತ ಹೇಳ್ಬೋದಾ? ಉನ್ಕೋ ತೋ ಗಲೆ ಮೇ ಸಾಂಪ ಡಾಲ್ ಶಕ್ಲಿ ಕೇಸಿ ಬನಾತಿ ಹೇ, ಫಿರ್ ಬೈಲ್ ಪರ್ ಸವಾರಿ ದಿಖಾತೆ ಹೇ. ಶಂಕರ್ ಕೋ ಭಗವಾನ್ ತೋ ಬಿಲ್ಕುಲ್ ಹಿ ನಹಿ ಮಾನೆಂಗೆ. ಬಾಬ ಹೇಳ್ತಾರೆ ಶಂಕರನಿಗೆ ಏನು ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ, ಕೊರಳಲ್ಲಿ ಹಾವನ್ನು ತೋರಿಸಿ ಶಂಕರನ ಮುಖವನ್ನೇ ಏನು ಮಾಡಿಬಿಟ್ಟಿದ್ದಾರೆ, ಎಷ್ಟು ಬದಲಾಯಿಸಿ ಬಿಟ್ಟಿದ್ದಾರೆ, ಎಷ್ಟು ಮುಖ ಯಾವ ರೀತಿ ಮಾಡಿಬಿಟ್ಟಿದ್ದಾರೆ. ಮತ್ತು ಶಂಕರ ಎತ್ತಿನ ಮೇಲೆ ಸವಾರಿ ಮಾಡ್ತಾರೆ ಅಂತ ಹೇಳ್ತಾರೆ. ಶಂಕರನನ್ನು
ಭಗವಂತ ಅಂತ ಯಾರು ಕೂಡ ಏನು ಮಾಡಂಗಿಲ್ಲ, ಒಪ್ಪುವುದಿಲ್ಲ. ಏಕ್ ಶುಭಾಬಾಹಿ ಭಕ್ತಿ ಮೇ ಸಬ್ಕೆ ಮನೋಕಾಮನ ಪೂರ್ಣ ಕರ್ತೆ ಹೇ, ಭಕ್ತಿಯಲ್ಲಿ ಎಲ್ಲರ ಮನೋಕಾಮನೆಗಳನ್ನು ಪೂರ್ಣ ಮಾಡುವಂಥನು ಒಬ್ಬ ಭಗವಂತ. ಶಂಕರ್ ಕೇಳಿಯೇ ತು ಸಿರ್ಪ್ ಕಹತೆ ಹೇ, ಆಂಕ್ ಖೋಲಿ ತು ವಿನಾಶ ಹೋ ಗಯ. ಬಾಕಿ ಸೂಕ್ಷ್ಮತನ ಮೇ ಕೋಯಿ ಬೈಲ್ ಸರ್ಪ ಆದಿ ಥೋಡೆ ಹೀ ಹೋತೆ ಹೇ, ವಹ ಪೈದಾಯಿಶ್ ತೋ ಯಹಾಂ ಕಿ ಹೇ. ಕಿತ್ನೆ ಪತ್ತರ್ ಬುದ್ಧಿ ಬನ್ ಗಯೆ ಹೇ, ಯಹ ಭಿ ಸಮಜ್ತೆ ನಹೀ ಕಿ ಹಮ್ ಪತೀತ್ ಹೇ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಶಂಕರನಿಗಾಗಿ ಹೇಳ್ತಾರೆ, ಕಣ್ಣು ಶಂಕರ ಕಣ್ಣು ಮೂರನೇ ಕಣ್ಣು ಯಾವಾಗ ತೆರೀತಾರೋ ಆಗ ಇಡೀ ಜಗತ್ತೇ ವಿನಾಶವಾಗ್ತದೆ ಅಂತ ಹೇಳ್ತಾರೆ. ಹಾಗಾದರೆ ಬಾಬಾ ಹೇಳ್ತಾರೆ ಶಂಕರ ಇರೋದಲ್ಲಿ ಸೂಕ್ಷ್ಮತನ, ಹಾಗಾದರೆ ಸೂಕ್ಷ್ಮತನದಲ್ಲೇ ಎತ್ತು ಹಾವು ಇವೆಲ್ಲ ಆದಿ ಅಲ್ಲಿರೋದಿಲ್ಲ, ಯಾಕೆಂದರೆ ಭೂಮಿ ಇರೋದು ಇಲ್ಲಿ, ಅದಕ್ಕೆ ಭೂಮಿಯ ಮೇಲೆ ಹುಟ್ಟುವಂಥದ್ದು ಅಂತ ಹೇಳ್ತಾರೆ ಬಾಬಾ. ಈ ಭೂಮಿಯಲ್ಲಿ ಎತ್ತು ಓಡಾಡ್ತವೆ, ಹಾವೆಲ್ಲ ಇರ್ತವೆ. ಎಷ್ಟು ಕಲ್ಲು ಬುದ್ಧಿ ಅಂತಂದರೆ ಬಾಬಾಚ್ರ ತಿಳ್ಕೊಳ್ತಾನೆ ಇಲ್ಲ, ತಿಳುವಳಿಕೆ ಹೀನರು, ಅದಕ್ಕೆ ಪತಿತರಾಗಿದ್ದಾರೆ. ತು ಬಾಬ್ ಕಹತೆ ಹೇ, ಮೇ ಇನ್ ಸಾಧುವಂ ಕಾ ಭಿ ಉದ್ಧಾರ ಕರ್ನೆ ಆಯಾ ಹೂ, ಸಾಧನಾ ಕೀ ಚಾತಿ ಹೇ ಕುಚ್ ಪ್ರಾಪ್ತಿ ಕೇಳಿಯೆ. ಅದಕ್ಕೆ ಬಾಬ್ ಹೇಳ್ತಾರೆ ಈ ಸಾಧು ಸನ್ಯಾಸಿಗಳೇನಿದ್ದಾರೆ ಇವರದ್ದು ಕೂಡ ಉದ್ಧಾರ ಮಾಡಲಿಕ್ಕೆ ನಾನು ಬಂದಿದ್ದೀನಿ. ಅವರು ಕೂಡ ಸನ್ಯಾಸಿಗಳು ಸಾಧನೆ ಮಾಡ್ತಾರೆ, ಯಾಕೆ ಸಾಧನೆ ಮಾಡ್ತಾರೆ, ಅವರು ಪ್ರಾಪ್ತಿ ಮಾಡಿಕೊಳ್ಬೇಕಾಗಿದೆ, ಹಾಗಾಗಿ ಪ್ರಾಪ್ತಿ ಮಾಡಿಕೊಳ್ಳಲು ಸಾಧನೆ ಮಾಡ್ತಾರೆ. ತೋ ಸಾಧು ಲೋಕ ಫಿರ್ ಅಪ್ನೆಕ್ಕೂ ಶಿವ ಭಗವಾನ್ ಕೇಸೆ ಕಹಲಾ ಸಕ್ತೆ ಹೇ, ಹಾಗಾಗಿ ಸಾಧನೆ ಮಾಡ್ತಾರೆ ಪ್ರಾಪ್ತಿಗಾಗಿ. ಅವ್ರು ಹಾಗಾದರೆ ಭಗವಂತ ಶಿವ ಅಂತ ಹೆಂಗೆ ಹೇಳಲಿಕ್ಕೆ ಸಾಧ್ಯ, ಭಗವಂತ ಆದರೆ ಅವ್ರು ಯಾಕೆ ಸಾಧನೆ ಮಾಡಬೇಕಿತ್ತು. ಶಿವಕೋತು ಸಾಧ ಕರ್ನಿಕ್ಕೆ ದರ್ಕಾರಿನೇ. ಇನ್ನು ಶಿವಬಾಬಾ ಎಲ್ಲರಿಗೆ ಕೊಡುವಂಥ ದಾತ, ಶಿವಬಾಬಾ ಎಂದಿಗೂ ಸಾಧನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಉನ್ಕಾತೋ ನಾಮಿಯೇ ಸನ್ಯಾಸಿ, ಅವ್ರ ಹೆಸರೇನಂತ ಹೇಳ್ತಾರೆ ಬಾಬಾ, ಸನ್ಯಾಸಿ. ಭಗವಾನ್ ಕೋ ಕಭಿ ಸನ್ಯಾಸ ಕರ್ನಾ ಪಡ್ತಾ ಹೇ ಕ್ಯಾ. ಹಾಗಾದರೆ ಶಿವಬಾಬಾ ಭಗವಂತ ಎಂದಿಗಾರು ಕೂಡ ಸನ್ಯಾಸತ್ವ ಮಾಡಬೇಕಾಗ್ತದ? ಇಲ್ಲ. ಸನ್ಯಾಸ ಧಾರಣ ಕರ್ನೆ ವಾಲಿಕೋ ಗೇರು ವಸ್ತ್ರ ಧಾರಣ ಕರ್ನೆ ಪಡ್ತೇ ಹೇ, ಭಗವಾನ್ ಕೋ ಭಿ ವೇಷ ಧಾರಣ ಕರ್ನಾ ಪಡ್ತಾ ಹೇ ಕ್ಯಾ. ಸನ್ಯಾಸತ್ವ ಸ್ವೀಕಾರ ಮಾಡುವಂಥವರಿಗೆ ಕಾವ್ಯ ಬಟ್ಟೆ ಹಾಕ್ಕೊಳ್ಬೇಕಾಗ್ತದೆ. ಹಾಗಾದರೆ ಭಗವಂತ ಇವೆಲ್ಲ ಡ್ರೆಸ್ಸನ್ನು ಹಾಕ್ಕೊಳ್ಳುವಂಥ ಅವಶ್ಯಕತೆ ಇದೆಯಾ? ಇಲ್ಲ. ವಹತ್ವಹಿ ಪತಿತ್ ಪಾವನ, ಅದಕ್ಕೆ ಬಾಬಾ ಯಾರು, ಪತಿತ ಪಾವನ ಕಹತೆ ಹೇ, ಮೇನ್ ವೇಷಧಾರಿಯೋ ಕಾ ಭಿ ಉದ್ಧಾರ ಕರ್ತಾ ಹೂ. ಅದಕ್ಕೆ ಹೇಳ್ತಾರೆ ಬಾಬಾ ಈ ವೇಷಧಾರಿಗಳದ್ದು ಕೂಡ ಬಂದು ನಾನು ಉದ್ಧಾರ ಮಾಡ್ತೀನಿ. ಡ್ರಾಮಾನುಸಾರ ಹರೇಕ್ ಅಪ್ಪನ ಅಪ್ಪನ ಪಾಠ ಬಚ್ಚಾತಿ ಹೇ. ಡ್ರಾಮಾನುಸಾರ ಬಾಬಾ ಹೇಳ್ತಾರೆ, ಹಾಗಾದರೆ ಭಗವಂತನು ಸಹ ಸನ್ಯಾಸತ್ವ ಸ್ವೀಕಾರ ಮಾಡಬೇಕಾಗ್ತದ? ಇಲ್ಲ ಅಂತ ಹೇಳ್ತಾರೆ ಬಾಬಾ, ಈ ವೇಷಧಾರಿಗಳದ್ದು ಸಹ ನಾನೇ ಉದ್ಧಾರ ಮಾಡಬೇಕಾಗ್ತದೆ. ಡ್ರಾಮಾನುಸಾರ ಹರೇಕ್ ಅಪ್ಪನ ಅಪ್ಪನ ಪಾಠ ಬಚ್ಚಾತಿ ಹೇ. ಡ್ರಾಮಾನುಸಾರ ಪ್ರತಿಯೊಬ್ಬರು ಬಾಬಾ ಹೇಳ್ತಾರೆ ತಮ್ಮ ತಮ್ಮ ಪಾತ್ರವನ್ನು ಅಭಿನಯಿಸ್ತಿರ್ತಾರೆ. ಭಕ್ತಿ ಮಾರ್ಗಮೇ ಮನುಷ್ಯ ಜೋ ಕುಚ್ ಕರ್ತೆ ಹೇ ಸಮಸ್ತೆ ನಹಿ, ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಏನು ಮಾಡ್ತಾರೆಯೋ ಅದನ್ನು ತಿಳ್ಕೊಂಡಿಲ್ಲ. ಶಾಸ್ತ್ರೋಂಸೆ ಕಿಸ್ಕಿ ಸದ್ಗತಿ ನಹಿ ಹೊತ್ತಿ, ಶಾಸ್ತ್ರಗಳಿಂದ ಯಾವುದರ ಸದ್ಗತಿ ಆಗಲ್ಲ, ಯಾರ ಸದ್ಗತಿ ಆಗಲ್ಲ, ಎಷ್ಟು ಶಾಸ್ತ್ರ ಓದಿದ್ರೂ ಸದ್ಗತಿ ಆಗೋದಿಲ್ಲ. ಸದ್ಗತಿ ಹೊತ್ತಿ ಹೇ ಏಕ್ ಸತ್ ಬಾಪ್ಸೆ, ಹಾಗಾದರೆ ಸದ್ಗತಿ ಆಗೋದು ಒಬ್ಬ ಸತ್ಯ ತಂದೆಯಿಂದಲೇ ಸದ್ಗತಿ ಆಗೋದು. ಡ್ರಾಮಾನುಸಾರ ಯ ಶಾಸ್ತ್ರ ಬಿ ಜರುರಿ ಹೇ. ಡ್ರಾಮಾನುಸಾರ ಇವೆಲ್ಲ ಶಾಸ್ತ್ರಗಳು ಕೂಡ ಅವಶ್ಯಕವಾಗಿದೆ. ಗೀತಾ ಮೇ ಕ್ಯಾ ಕ್ಯಾ ಲಿಖಾ ಹುವಾ ಹೇ, ಗೀತಾ ಕಿಸ್ನೇ ಸುನಾಯಿ ವಹ ಭಿ ಕೋಯಿ ಜಾನ್ತೇನ್ ಹೇ. ಗೀತೆಯಲ್ಲಿ ಏನೆಲ್ಲ ಮಾತುಗಳನ್ನು ಬರೆದಿದ್ದಾರೆ, ಆದರೆ ಗೀತೆ ನುಡಿಸಿದಂಥವ್ರು ಯಾರು ಅದು ಕೂಡ ತಿಳ್ಕೊಂಡಿಲ್ಲ. ತುಮಕು ಮುಖ್ಯ ಜೋರ್ದೇನ ಹೇ ಗೀತಾಪರ್, ಅದಕ್ಕೆ ಮುಖ್ಯವಾಗಿ ಒತ್ತು ಕೊಡಬೇಕಾಗಿರೋದೇ ಗೀತೆಯ ಬಗ್ಗೆ. ಗೀತಾ ಹಿ ಸರ್ವಶಾಸ್ತ್ರಮಯಿ ಶಿರೋಮಣಿ ಹೇ, ಗೀತೆ ಇದು ಸರ್ವಶಾಸ್ತ್ರಗಳಿಗೂ ಶಿರೋಮಣಿಯಾಗಿದೆ. ಅಭಿಹ ಧರ್ಮಶಾಸ್ತ್ರ ಕಿಸ್ನೆ ಅವ್ರ ಕಬ ರಚ ವ ಇಸ್ಸೆ ಕ್ಯಾ ಹುವ ಕೋಯಿ ಜಾನ್ತೇನಹಿ. ಹಾಗಾದರೆ ಇವೆಲ್ಲ ಧರ್ಮಶಾಸ್ತ್ರ ಯಾವಾಗ ಯಾರು ರಚನೆಯನ್ನು ಮಾಡಿದರು, ಹಾಗಾದರೆ ಇದರಿಂದ ಏನಾಯಿತು, ಏನು ಪ್ರಾಪ್ತಿ ಆಯಿತು, ಬಾಬೆ ಹತ್ರ ಯಾರಿಗೂ ಗೊತ್ತಿಲ್ಲ. ಗೀತಾಮೆ ಜೋ ಕುಶ್ ಲಿಖ್ತೆ ಆಯೇ ಹೋ
ವಾ ಫಿರ್ ರಿಪೀಟ್ ಹೋಗಾ ಗೀತೆಯಲ್ಲಿ ಏನೆಲ್ಲ ಬರಿತಾ ಬಂದಿದ್ದಾರೆ. ಪುನಃ ಏನಾಗ್ತದೆ ಅಂತ ಹೇಳ್ತಾರೆ, ಬಾಬಾ ರಿಪೀಟ್ ಆಗ್ತದೆ. ಹಾಂ ಮುನ್ಕೋ ಅಚ್ಛಾ ವಾ ಬುರಾ ಕುಚ್ ನಹಿ ಕಹ ಸಕ್ತೆ, ಅದಕ್ಕೆ ಒಳ್ಳೆಯದು ಕೆಟ್ಟದಂತ ಏನು ಹೇಳೋಕ್ಕೆ ಸಾಧ್ಯ ಇಲ್ಲ. ಪರಂತು ಸಮಸ್ತೆ ಹೇ ಯ ಭಕ್ತಿ ಮಾರ್ಗಕ್ಕೆ ಸಾಮಗ್ರಿ ಹೇ ಜಿಸ್ಸೆ ಮನುಷ್ಯ ಉತ್ತರ್ತೆ ಜಾತೆ ಹೇ. ಆದರೆ ನಮಗೆ ಗೊತ್ತು ಇವೆಲ್ಲವೂ ಸಹ ಬಾಬಾ ಹೇಳ್ತಾರೆ ಭಕ್ತಿ ಮಾರ್ಗದ ಸಾಮಗ್ರಿಗಳಾಗಿದ್ದಾವೆ. ಇದರಿಂದ ಎಷ್ಟೇ ಓದಿದ್ರು ಮಾಡಿದರೂ ಮನುಷ್ಯರು ಕೆಳಗಡೆ ಇಳಿತಾ ಬಂದಿದ್ದಾರೆ. 84 ಪೂರೆ ಲೇತೆ ಲೇತೆ ಉತ್ತರ್ತಿ ಕಲಾಮೆತ್ತು ಆನಾ ಹೀ ಹೇ. 84 ಜನ್ಮ ಪೂರ್ಣ ತಗೊಳ್ತಾ ತಗೊಳ್ತಾ ಇಳಿಯುವ ಕಲೆಯಲ್ಲಿ ಅಂತೂ ಬರಲೇಬೇಕು. ಜಬ್ ಸಬ್ ಅಪ್ನಾ ಅಪ್ನಾ ಪಾಠ ಬಚಾನೆ ಆ ಜಾತೆ ಹೇ ತಬ್ ಅಂತ ಮೇ ಬಾಪ್ ಆತೆ ಹೇ ಸಬ್ಕೋ ಲೇಚಾನೆ. ಯಾವಾಗ ಎಲ್ಲರೂ ತಮ್ಮ ತಮ್ಮ ಪಾತ್ರವನ್ನು ಅಭಿನಯಿಸ್ತಾ ಅಂತಿಮದಲ್ಲಿ ಬರ್ತಾರೆಯೋ ಆಗ ಎಲ್ಲರನ್ನ ಕರೆದುಕೊಂಡು ಹೋಗಲಿಕ್ಕೆ ಬಾಪ ಬರ್ತಾರೆ. ಇಸ್ಲಿ ಉನ್ಕು ಕಹ ಚಾತ ಹೇ ಪತಿತ್ ಪಾವನ್ ಸರುಕ ಸದ್ಗತಿ ದಾತ. ಅದಕ್ಕೋಸ್ಕರ ಶುಭಾಬನಿಗೆ ಹೇಳಲಾಗ್ತದೆ ಪತಿತ ಪಾವನ ಸರ್ವರಿಗೂ ಸದ್ಗತಿಯ ದಾತ ಆಗಿದ್ದಾರೆ. ವಜಬ್ ಆತೆ ಹೇ ತಭಿ ಆಕ ರಚಯಿತ ಅವ್ರ ರಚನಾಕ್ಕೆ ಆದಿ ಮಧ್ಯ ಅಂತ್ಯಕ ಜ್ಞಾನ ಸುನಾತೆ ಹೇ. ಯಾವಾಗ ಶುಭಾಬ ಬರ್ತಾರೆ ಆಗ ರಚಯಿತ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ತಿಳಿಸ್ಕೊಡ್ತಾರೆ. ಆ ಬಾಬ್ ಬೇಟ್ ಪಡಾತೆ ಹೇ ಯಹ ಬಿ ಮಾಯಾ ಘಡಿ ಘಡಿ ಭುಲಾ ದೇತಿ ಹೇ. ಈಗ ಬಾಬ ಕುಂತು ಓದಿಸ್ತಿದ್ದಾರೆ, ಆದರೆ ಈ ಮಾತನ್ನು ಕೂಡ ಬಾಬ ಹೇಳ್ತಾರೆ ಮಾಯ ಕ್ಷಣ ಕ್ಷಣ ಮರೆಸಿ ಬಿಡುತ್ತದೆ. ನಹಿತೋ ಭಗವಾನ್ ಹಮಕು ಪಡಾಕರ್ ವಿಶ್ವ ಕಾ ಮಾಲಿಕ್ ಬನಾತೆ ಹೇ ತೋ ಕಿತ್ನಿ ಖುಷಿ ಹೋನಿ ಚಹಿಯೆ. ಇಲ್ಲ ಅಂತಂದರೆ ಭಗವಂತ ನಮಗೆ ಓದಿಸಿ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಿದ್ದಾರಂದಮೇಲೆ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು. ಸತ್ಯಗ್ಮೆ ಯ ಜ್ಞಾನ ನಹಿ ಹೋಗ. ಸತ್ಯಗದಲ್ಲಿ ಅಂತೂ ಬಾಬ ಹೇಳ್ತಾರೆ ಈ ಜ್ಞಾನ ಇರೋದಿಲ್ಲ. ಫಿರ್ ಭಕ್ತಿ ಮಾರ್ಗಮೇ ವಹಿ ಭಕ್ತಿಗೆ ಶಾಸ್ತ್ರ ಹೊಂಗೆ. ಮತ್ತೆ ಭಕ್ತಿ ಮಾರ್ಗ ಅಂತಂದರೆ ಬಾಬ ಹೇಳ್ತಾರೆ ಅದೇ ಭಕ್ತಿಯ ಶಾಸ್ತ್ರಗಳು ನಡೀತವೆ. 2500 ವರ್ಷ ಯ ಪಾಠ ಬಜಾನಾ ಹೀ ಹೇ. 2500 ವರ್ಷ ಈ ಪಾತ್ರ ಅಭಿನಯಿಸಲೇಬೇಕು. ಯ ಚಕ್ರಕ ಜ್ಞಾನ ತುಮಾರಿ ಬುದ್ಧಿ ಮೆಹೆ. ಈ ಚಕ್ರದ ಜ್ಞಾನ ಬಾಬ ಹೇಳ್ತಾರೆ ನಾವು ಮಕ್ಕಳ ಬುದ್ಧಿಯಲ್ಲಿದೆ. ಓ ಲೋಕ್ ತೋ ನ ಪತಿತ್ ಪಾವನ್ ಕೋ ಜಾನ್ತೆ ನ ಪಾವನ್ ಸೆ ಪತಿತ್ ಕೇಸೆ. ಓ ಲೋಕ್ ತೋ ನ ಪತಿತ್ ಪಾವನ್ ಕೋ ಜಾನ್ತೆ ನ ಪಾವನ್ ಸೆ ಪತಿತ್ ಕೌನ್ ಬನತೆ ಯಹ ಜಾನ್ತೆ ಹೇ. ಮನುಷ್ಯರಂತೂ ಪತಿತ ಪಾವನ ತಂದೆನ ತಿಳ್ಕೊಂಡಿಲ್ಲ. ಪಾವನರಿಂದ ಪತಿತರನ್ನಾಗಿ ಮಾಡುವಂಥವ್ರು ಯಾರು ಇದು ತಿಳ್ಕೊಂಡಿಲ್ಲ. ಸಿರ್ಫ್ ಖಿಲೋನೆ ಬನಾಕರ್ ಕೇಳ್ತಿರತ್ತೆ ಹೇ ಸಮಸ್ತೆ ಕುಚ್ ಬಿ ನಹಿ. ಅರೆ ಏನು ಮಾಡ್ತಾರೆ ಏನೂ ಗೊತ್ತಿಲ್ಲ. ಅರೆ ಆಟಿಕೆ ಸಮಾನ್ ಬಾಬತ್ತಿಸ್ತಾ ಇದ್ದಾರೆ. ಗೊಂಬೆಗಳನ್ನು ಮಾಡಿ ಏನು ಮಾಡ್ತಿರ್ತಾರೆ ಆಟ ಆಡ್ತಿರ್ತಾರೆ ಏನೂ ತಿಳ್ಕೊಂಡಿಲ್ಲ. ತುಮ್ಕು ಕಹೆಂಗೆ ತುಂಬಿ ಭಾರತವಾಸಿ ಹೋ ತುಮ್ ಫಿರ್ ಕೇಸೆ ಕಹತಿ ಹೋ ಕಿ ಸಿರ್ಫ್ ಭಾರತವಾಸಿ ಕುಚ್ ನಹಿ ಸಮಸ್ತೆ ಬೇಸ್ ಸಮಜ್ ಹೇ. ಅದಕ್ಕೆ ನಮ್ಗೆ ಹೇಳ್ತಾರೆ ನೀವು ಕೂಡ ಭಾರತವಾಸಿಯರಾಗಿದ್ದೀರಿ, ಹಾಗಾದ್ರೆ ನೀವು ಹೆಂಗೆ ಹೇಳ್ತೀರಿ ಭಾರತವಾಸಿಯರೇನು ತಿಳ್ಕೊಂಡಿಲ್ಲ, ಭಾರತವಾಸಿಯರು ತಿಳುವಳಿಕೆ ಏನಾರಾಗಿದ್ದಾರೆ ತುಂಬಲು. ಹಾಗಾದ್ರೆ ಏನು ಹೇಳೋಣ ಭಾರತವಾಸಿಯರೇನು ತಿಳ್ಕೊಂಡಿಲ್ಲ ಮಾಡಿಲ್ಲ, ನಾವು ಕೂಡ ಭಾರತವಾಸಿಯರೇ. ಆ ರೀತಿ ಮನುಷ್ಯರು ಕೇಳಿದಾಗ ಏನು ಉತ್ತರ ಕೊಡೋದು? ಬಾಬ ಹೇಳ್ತಾರೆ ನೀವು ಉತ್ತರ ಕೊಡಿ. ಯ ಬೇಹದಕ ಬಾಪ್ ಕಹತೆ ಹೇ ವಹಿ ನಾಲೆಜ್ ತೇರೇ. ಈ ಮಾತನ್ನು ನಾವು ಹೇಳ್ತಾ ಇಲ್ಲ, ಇದನ್ನು ಬೇಹದ್ದಿನ ತಂದೆ ಹೇಳ್ತಿದ್ದಾರೆ. ಅವರೇ ಜ್ಞಾನವನ್ನು ಕೊಡುತ್ತಿದ್ದಾರೆ. ಹಮ್ ಒಂದು ವಾರ ಸಮಸ್ತಾರ್ ಬನಿ ಹೇ. ಆ ಬೇಹದ್ದಿನ ತಂದೆಯ ಮೂಲಕ ಕೇಳಿ ನಾವೇನಾಗಿದ್ದೀವಿ ತಿಳುವಳಿಕೆ ಉಳ್ಳವಂಥವರಾಗಿದ್ದೀರಿ. ತೋ ಪ್ರದರ್ಶನಿ ಮೇ ಬಹುತ್ ಲೋಕ ಆತೆ ಹೇ ಕಹತೆ ಹೇ ಯ ಜ್ಞಾನ ಬಹುತ್ ಅಚ್ಚ ಹೇ. ಪ್ರದರ್ಶನಿ ಹಾಕಿದಾಗ ಬಾಬ ಹೇಳ್ತಾರೆ ಅನೇಕ ಜನ ಬರ್ತಾರೆ, ಹೇಳ್ತಾರೆ ಕೇಳಿ ಹಾಂ ಈ ಜ್ಞಾನ ಏನಾಗಿದೆ ಬಹಳ ಒಳ್ಳೆಯದಿದೆ ಬಹಳ ಒಳ್ಳೆಯದಿದೆ. ಬಾಹರ್ ಗಯತ್ತು ಹಾಂ ಅಲ್ಲಿ ಪ್ರದರ್ಶನ ಇದ್ದಾಗ ಬಹಳ ಒಳ್ಳೆಯದಿದೆ ಅಂತ ಹೇಳ್ಬೋದು. ಪ್ರದರ್ಶನ ಕೇಳಿ ಮುಗಿತು ಹೊರಗಡೆ ಹೋದರು ಕಲಾಸ್ ಕ್ಯೂಕಿ ಹೊಸ ಬೇ ಮಾಯಾಕೆ ರಾವಣಕ್ಕೆ ಮೂರಿದ್ದು ಯಾಕಂದ್ರೆ ಅಲ್ಲಿ ಕೇಳಿದಂಥ ಮಾತು ಅಲ್ಲೇ ಮುಗಿತು. ಯಾಕೆಂತಂದರೆ ಬಾಬತಿಸ್ತರವರೆಲ್ಲ ರಾವಣನ ಶಿಷ್ಯರು. ತುಮ್ ಅಬ್ ಬನೆ ಹೋ ರಾಮ್ಗೆ ಮುರಿದ್ ಆರೆ ನಾವೀಗ ರಾಮನ ಶಿಷ್ಯರಾಗಿದ್ದೇವೆ. ತುಮ್ ಬಚ್ಚೋಕೆ ಬುದ್ಧಿ ಮೇ ಕಿ ಹಮಕೋ ರಚಯಿತ ಬಾಪ್ ಸಮಜಾ ರಹೆ ಹೇ ಪತಿ ಸೇ ಪಾವನ್ ಬನಾ ರಹೆ ಹೇ ಬಾಪ್ ಹಮಾರ ಕಲ್ಯಾಣ ಕರ್ತೆ ಹೇ. ಆರೆ ನಾವು ಮಕ್ಕಳ ಬುದ್ಧಿಯಲ್ಲಿದೆ ಬಾಬಾ ರಚಯಿತ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ, ಪತಿತರಿಂದ ಪಾವನ ಮಾಡುತ್ತಿದ್ದಾರೆ, ತಂದೆಯೇ ನಮ್ಮ ಕಲ್ಯಾಣ ಮಾಡುತ್ತಿದ್ದಾರೆ.
ಹಮ್ಕು ಫಿರ್ ಅವ್ರಂಗೂ ಕಲ್ಯಾಣ ಕರ್ನಾಯ್ ನಮ್ಮ ಕಲ್ಯಾಣ ಮಾಡ್ತಿದ್ದಾನೆ ನಾವೇನು ಮಾಡೋಣ ನಾವು ಬಾಬ ಹೇಳ್ತಾರೆ ಅನ್ಯರ ಕಲ್ಯಾಣ ಮಾಡಬೇಕು ತು ಜಿತ್ನಾ ಬಹುತಂಕ ಕಲ್ಯಾಣ ಕರೆಂಗೆ ತು ಉಂಚ ಪದ ಪಾಯಂಗೆ ಯಹ ರೂಹಾನಿ ಸೇವಾ ಎಷ್ಟು ಅನ್ಯರ ಕಲ್ಯಾಣ ಮಾಡ್ತಾ ಹೋಗ್ತೀವಿ ಬಾಬ ಹೇಳ್ತಾರಷ್ಟು ಶ್ರೇಷ್ಠ ಪದವಿ ಪಡ್ಕೊಳ್ತೀವಿ ಇದಿರೋದೇ ಆತ್ಮಿಕ ಸೇವೆಯಾಗಿದೆ ರೂಹಂಕು ಹಿ ಸಂಚಾನ ಹೊತ್ತಾ ಹೇ ಯಾರಿಗೆ ತಿಳಿಸ್ಕೊಡ್ಬೇಕು ಆತ್ಮಗಳಿಗೇನೆ ಬಾಬ ಹೇಳ್ತಾರೆ ತಿಳಿಸ್ಕೊಡ್ಬೇಕು ಸಮಸ್ತೆ ಬಿ ರೂಹ ಹೇ ಯಾಕ್ರೆ ತಿಳ್ಕೊಳ್ಳೋಂಥದ್ದು ಯಾವುದು ಆತ್ಮ ಆದ ಕಲ್ಪ ತುಂ ದೇಹ ಅಭಿಮಾನಿ ಬಂತೆ ಹೋ ದೇಹಿ ಅಭಿಮಾನಿ ಬನ್ನೆ ಸೆ ಆದ ಕಲ್ಪ ಸುಖ್ ದೇಹ ಅಭಿಮಾನಿ ಬನ್ನೆ ಸೆ ಆದ ಕಲ್ಪ ದುಃಖ ಅರ್ಧ ಕಲ್ಪ ನಾವು ದೇಹದ ಅಭಿಮಾನಿಗಳಾಗ್ತೀವಿ ದೇಹಿ ಅಭಿಮಾನಿ ಆಗೋದರಿಂದ ಅರ್ಧ ಕಲ್ಪ ಸುಖ ದೇಹದ ಅಭಿಮಾನದಲ್ಲಿ ಬರೋದರಿಂದ ಅರ್ಧ ಕಲ್ಪ ದುಃಖ ಎಷ್ಟು ವ್ಯತ್ಯಾಸ ಇದೆ ತುಮ್ ಜಬ್ ವಿಶ್ವಕ್ಕೆ ಮಾಲಿಕ್ ಥೇ ತೋ ಕೋಯಿ ಧರ್ಮ ನಹೀತ ಅಭಿ ಕಿತ್ನೆ ಮನುಷ್ಯ ಅಭಿ ತುಮ್ ಹೋ ಸಂಗಮ್ ಪರ ಅದಕ್ಕೆ ಬಾಬಾ ಹೇಳ್ತಾರೆ ಯಾವಾಗ ನಾವು ವಿಶ್ವದ ಮಾಲೀಕರಿದ್ವಿ ಆಗ ಯಾವ ಧರ್ಮದವರು ಇರಲಿಲ್ಲ ಈಗ ನೋಡ್ಲಿಕ್ಕೆ ಹೋದ್ರೆ ಎಷ್ಟೊಂದು ಧರ್ಮದವರು ಅನೇಕ ಮನುಷ್ಯರು ಈಗ ನಾವು ಮಕ್ಕಳಿರೋದು ಸಂಗಮ ಯುಗದಲ್ಲಿ ಅಚ್ಚ ಮಿಠೆ ಮಿಠೆ ಸಿಕ್ಕಿಲ್ಲದೆ ಬಚ್ಚಂ ಪ್ರತಿ ಮಾತ್ ಪಿತ ಬಾಪ್ ದದಕ ಯಾತ್ ಪ್ಯಾರ್ ಆರ್ ಗುಡ್ ಮಾರ್ನಿಂಗ್ ರೂಹಾನಿ ಬಾಪ್ಗೆ ರೂಹಾನಿ ಬಚ್ಚಂಕೋ ನಮಸ್ತೆ ರೂಹಾನಿ ಬಚ್ಚಂಕಿ ರೂಹಾನಿ ಬಾಪ್ ದದಕೋ ಯಾತ್ ಪ್ಯಾರ್ ಆರ್ ಗುಡ್ ಮಾರ್ನಿಂಗ್ ನಮಸ್ತೆ 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 ಧಾರಣ ಯಾದಕ್ಕೆ ಬಲ್ಸೆ ಸಬ್ ಹಿಸಾಬ್ ಕಿತಾಬ್ ಚುಕ್ತ ಕರ್ ಸತೋ ಪ್ರಧಾನ ಬಂದ್ ವಾಪಸ್ ಘರ್ ಚಲ್ನಾ ಹೇ ನೆನಪಿನ ಬಲದಿಂದ ಎಲ್ಲ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಂಡು ಸತೋ ಪ್ರಧಾನರಾಗಿ ವಾಪಸ್ ಮನೆ ಹೋಗಬೇಕು ದೂಸ್ರಿ ಕಿಸಿ ಬಿ ಬಾತ್ ಮೇ ನಹಿ ಜಾನಾ ಹೇ ಅನ್ಯ ಯಾವ ಮಾತುಗಳಲ್ಲಿಯೂ ಹೋಗಬಾರದು ಭಗವಾನ್ ಹಮ್ಕೋ ಪಡಾಕರ್ ವಿಶ್ವ ಕಾ ಮಾಲಿಕ್ ಬನಾತೆ ಹೇ ಇಸಿ ಖುಷಿ ಮೇ ರಹನಾ ಹೇ ಭಗವಂತ ನಮಗೆ ಓದಿಸಿ ವಿಶ್ವದ ಮಾಲೀಕ ಮಾಡುತ್ತಿದ್ದಾರೆ ಇದೇ ಖುಷಿಯಲ್ಲಿರಬೇಕು ರೂಹಾನಿ ಸೇವಾ ಕರ್ನಿ ಹೇ ಆತ್ಮಿಕ ಸೇವೆ ಮಾಡಬೇಕು ವರದಾನ ಸಾಧಾರಣತ ದ್ವಾರ ಮಹಾನತಕ್ಕೂ ಪ್ರಸಿದ್ಧ ಕರ್ನೆ ವಾಲೆ ಸಿಂಪಲ್ ಆರ್ ಸ್ಯಾಂಪಲ್ ಭವ ಸಾಧಾರಣತೆಯ ಮೂಲಕ ಮಹಾನತೆಯನ್ನು ಪ್ರಸಿದ್ಧಪಡಿಸುವಂತಹ ಸಿಂಪಲ್ ಮತ್ತು ಸ್ಯಾಂಪಲ್ ಭವ ಜೈಸೆ ಕೊಯ್ ಸಿಂಪಲ್ ಚೀಜ್ ಅಗರ್ ಸ್ವಚ್ಛ ಹೋತಿ ಹೇ ತೋ ಅಪ್ನೆ ತರಫ್ ಆಕರ್ಷಿತ ಜರೂರ್ ಕರ್ತಿ ಹೇ ಬಾಬ ಉದಾಹರಣೆ ಕೊಡ್ತಾರೆ ಯಾವುದಾದ್ರೂ ಕೂಡ ಸಿಂಪಲ್ ಇದೆ ಅಂತ ತಿಳ್ಕೊಳ್ಳೋಣ ವಸ್ತು ಆದರೆ ಸಿಂಪಲ್ ಇದ್ರೂ ಕೂಡ ಅದು ಬಹಳ ಸ್ವಚ್ಛವಾಗಿದೆ ಆಗ ಅದು ಆ ವಸ್ತು ತನ್ನ ಕಡೆಗೆ ಅವಶ್ಯವಾಗಿ ಆಕರ್ಷಿತ ಮಾಡ್ಕೊಳ್ತದೆ ಐಸೆ ಮನ್ಸಾಕೆ ಸಂಕಲ್ಪಮೇ ಸಂಬಂಧಮೇ ವ್ಯವಹಾರಮೇ ರಹನ್ ಸಹನ್ ಮೇ ಜೊ ಸಿಂಪಲ್ ಆರ್ ಸ್ವಚ್ಛ ರಹತೆ ಹೇ ವ ಸ್ಯಾಂಪಲ್ ಬನ್ ಸರುಕೋ ಅಪ್ನಿ ತರಫ್ ಸ್ವತಃ ಆಕರ್ಷಿತ ಕರ್ತೆ ಹೇ ಅದೇ ರೀತಿ ಮನಸ್ಸಿನ ಸಂಕಲ್ಪಗಳಲ್ಲಿ ಸಂಬಂಧದಲ್ಲಿ ವ್ಯವಹಾರದಲ್ಲಿ ಇರೋದರಲ್ಲಿ ಯಾರು ಸಿಂಪಲ್ ಮತ್ತು ಸ್ವಚ್ಛವಾಗಿರ್ತಾರೆಯೋ ಅವರು ಸ್ಯಾಂಪಲಾಗಿ ಸರ್ವರನ್ನು ತಮ್ಮ ಕಡೆಗೆ ಸ್ವತಃವಾಗಿ ಆಕರ್ಷಿತ ಮಾಡ್ಕೊಳ್ತಾರೆ ಸಿಂಪಲ್ ಅರ್ಥ ಸಾಧಾರಣ ಸಿಂಪಲ್ ಅಂತಂದರೆ ಬಾಬಾ ಹೇಳ್ತಾರೆ ಸಾಧಾರಣ ಸಾಧಾರಣತ ಸೇಹಿ ಮಹಾನತ ಪ್ರಸಿದ್ಧ ಹೊತ್ತಿ ಹೇ ಅದಕ್ಕೆ ಮಹಾನತೆ ಪ್ರಸಿದ್ಧಿ ಆಗಬೇಕಾದ್ರೆ ಸಾಧಾರಣತೆಯಿಂದ ಅದಕ್ಕೆ ಸಾಧಾರಣತೆಯಿಂದಲೇ ಮಹಾನತೆ ಪ್ರಸಿದ್ಧಿ ಆಗೋದು ಜೋ ಸಾಧಾರಣ ಅರ್ಥಾತ್ ಸಿಂಪಲ್ ನೇ ವಹ ಪ್ರಾಬ್ಲಮ್ ರೂಪ್ ಪಂಚಾತೆ ಹೇ ಸಾಧಾರಣತೆ ಇಲ್ಲ ಅಂದರೆ ಸಿಂಪಲ್ ಆಗಿ ಇಲ್ಲ ಅಂದರೆ ಬಾಪತಿಸ್ತಾ ಇದ್ದಾರೆ ಅವ್ರೇನಾಗ್ಬಿಡ್ತಾರೆ ಅಂತಂದರೆ ಪ್ರಾಬ್ಲಮ್ ರೂಪ ಆಗಿಬಿಡ್ತಾರೆ ಅದಕ್ಕೆ ಸಾಧಾರಣತೆ ಮೂಲಕವೇ ಮಹಾನತೆಯನ್ನು ಪ್ರಸಿದ್ಧಿಪಡಿಸ್ಬೋದು ಪ್ರಸಿದ್ಧಿಪಡಿಸ್ಬೇಕಾದ್ರೆ ಸಿಂಪಲ್ ಆಗಿರಬೇಕು ಅಂತ ಹೇಳ್ತಾರೆ ಬಾಬಾ ಶ್ಲೋಗನ್ ದಿಲ್ ಸೆ ಕಹು ಮೇರಾ ಬಾಬಾ ತೋ ಮಾಯಾ ಕಿ ಬೇಹೋಶಿ ಸೆ ಬಂದ್ ಆಂಖೆ ಖುಲ್ ಜಾಯೆಗೆ ಬಾಬಾ ಹೇಳ್ತಾ ಇದ್ದಾರೆ ಮೇರಾ ಬಾಬಾ ಯಾವ ಹೆಂಗೆ ಹೇಳೋಣ ಈ ಮಾತನ್ನು ಮೇರಾ ಬಾಬಾ ದಿಲ್ ಸೆ ಕಹು ಮನಪೂರ್ವಕವಾಗಿ ಮೇರಾ ಬಾಬಾ ಅಂತ ಹೇಳಿ ಆಗ ಮಾಯೆಯಿಂದ ಮೂರ್ಛಿತವಾದಂಥ
ಕಣ್ಣು ಕೂಡ ಏನಾಗ್ಬೋದು ಅಂತ ಹೇಳ್ತಾರೆ ಬಾಬಾ, ತೆರೆಯಲ್ಪಡೋದು. ಅದಕ್ಕೆ ಏನಾಗಿದ್ದಾರೆ ಎಲ್ಲರೂ ಕೂಡ ಮೈಯಿಂದ ಮುರ್ಚಿತರಾಗಿದ್ದಾರೆ. ಅವರ ಕಣ್ಣು ತೆರಿಬೇಕಾದ್ರೆ ನಾವು ಮಕ್ಕಳ ಹೃದಯದಿಂದ ಮೇರ ಬಾಬಾ ಅನ್ನುವಂತಹ ಮಾತು ಬರಬೇಕು. ಅದಕ್ಕೆ ಇವತ್ತಿನ ಸಮಾನ, ನಾನು ಶಾಂತಿಯ ಧಾಮ ನಿವಾಸಿ ಶಾಂತ ಸ್ವರೂಪ ಆತ್ಮ ಆಗಿದ್ದೇನೆ. ನಾನು ಶಾಂತಿಯ ಧಾಮದ ನಿವಾಸಿ ಶಾಂತ ಸ್ವರೂಪ ಆತ್ಮ ಆಗಿದ್ದೇನೆ. ಅಚ್ಚ ಓಂ ಶಾಂತಿ. ಓಂ ಶಾಂತಿ. ಆತ್ಮ ನಾನು, ಜ್ಯೋತಿ ಸ್ವರೂಪ, ಮೂಲವಾಗಿ ನಾನು ಸತೋ ಪ್ರಧಾನ ಸ್ವಚ್ಛ ಆತ್ಮ. ಸತೋ ಪ್ರಧಾನ ಅಂದರೆ ನಾನು ಪರಿಶುದ್ಧ ಜ್ಯೋತಿ, ಪವಿತ್ರ ಜ್ಯೋತಿ. ಶ್ರೇಷ್ಠ ಕರ್ಮಗಳನ್ನೇ ಮಾಡುವ ಸುಕರ್ಮ ಜ್ಯೋತಿ. ನಾನು ಸತೋ ಪ್ರಧಾನ ಆತ್ಮ, ಸಾತ್ವಿಕ ಚಿಂತನೆಗಳನ್ನೇ ಮಾಡುವ ಪರಿಶುದ್ಧ ಜ್ಯೋತಿ. ನಾನು ಸತೋ ಪ್ರಧಾನ ಆತ್ಮ, ಸರ್ವರ ಪ್ರತಿ ಶುಭ ಸಂಕಲ್ಪಗಳನ್ನೇ ಮಾಡುವ ಶುಭ್ರ ಜ್ಯೋತಿ. ನಾನು ಸತೋ ಪ್ರಧಾನ ಆತ್ಮ, ನಿರಂತರ ಖುಷಿಯ ನಶೆಯಲ್ಲಿರುವ ಜ್ಯೋತಿ. ಖುಷಿಯ ಪ್ರಕಂಪನಗಳನ್ನೆಲ್ಲರಿಗೂ ಹರಡಿಸುವ ಜ್ಯೋತಿ. ಖುಷಿಯ ಟಾನಿಕ್ಕನ್ನು ಎಲ್ಲರಿಗೂ ಹಂಚಿ ಆರೋಗ್ಯವಂತರನ್ನಾಗಿ ಮಾಡುವ ಜ್ಯೋತಿ. ನಾನು ಸತೋ ಪ್ರಧಾನ ಸಂತುಷ್ಟಾತ್ಮ, ಸಂತುಷ್ಟತೆಯ ಪ್ರಭೆಯನ್ನು ಸರ್ವಾತ್ಮರಿಗೂ ದಾನ ಮಾಡುವ ಜ್ಯೋತಿ. ಸತೋ ಪ್ರಧಾನ ಆತ್ಮ ನಾನು, ನಿಸ್ವಾರ್ಥ ಸೇವಾಧಾರಿ. ಸ್ವಾರ್ಥ ದೇಹಾಕರ್ಷಣೆಯನ್ನು ತೊರೆದು ಆತ್ಮಾಭಿಮಾನಿಯಾಗಿರುವ ಸತೋ ಪ್ರಧಾನ ಜ್ಯೋತಿ. ಸರ್ವರ ಜೊತೆಗೆ ಆತ್ಮೀಯತೆಯ ದೃಷ್ಟಿಕೋನದಿಂದ ವ್ಯವಹರಿಸುವ ಸತೋ ಪ್ರಧಾನ ಜ್ಯೋತಿ. ನಾನು ಪಾವನ ಜ್ಯೋತಿ. ನಾನು ನಿತ್ಯ ಉತ್ಸಾಹದಲ್ಲಿರುವ ಜ್ಯೋತಿ. ಅಖಂಡ ಉಲ್ಲಾಸವನ್ನು ಹರಡಿಸುವ ಜ್ಯೋತಿ. ಈಶ್ವರಿಯ ಜ್ಞಾನ ರತ್ನಗಳನ್ನು ತುಂಬಿಕೊಂಡ ಅಮೂಲ್ಯ ಜ್ಯೋತಿ ನಾನು ಸತೋ ಪ್ರಧಾನ. ಈಶ್ವರಿಯ ಜ್ಞಾನ ರತ್ನಗಳಿಂದ ಸ್ವಯಂ ಭರ್ಪೂರ್ ಮಾಡಿಕೊಂಡ ಸಂಪತ್ತು ಭರಿತ ಜ್ಯೋತಿ. ನಾನಾತ್ಮ ಸತೋ ಪ್ರಧಾನ ಪವಿತ್ರ ಜ್ಯೋತಿ. ವಿವೇಕಪೂರ್ಣ ಸಮಾಧಾನ ಸ್ವರೂಪ ಜ್ಯೋತಿ ನಾನು. ನಾನಾತ್ಮ ಶಾಂತ ಸ್ವರೂಪ. ಈ ದೇಹವನ್ನು ತೊರೆದು ಸ್ವಯಂ ಪ್ರಕಾಶಮಯ ಧಾಮದಲ್ಲಿದ್ದೇನೆ. ಸ್ವಯಂ ಪ್ರಕಾಶಮಯ ಧಾಮದಲ್ಲಿ ಸ್ವಚ್ಛ ಜ್ಯೋತಿ, ಶುದ್ಧ ಜ್ಯೋತಿ ನಾನು. ಪವಿತ್ರ ಸಾಗರ ಪರಮಾತ್ಮನ ಮುಂದಿರುವೆ. ಪರಮಾತ್ಮ ಪರಮ ಪವಿತ್ರತೆಯ ಸಾಗರ.
ಪಾವನ ಪವಿತ್ರತೆಯ ಸಾಗರ, ಶುದ್ಧ ಪವಿತ್ರತೆಯ ಸಾಗರ, ಪವಿತ್ರತೆಯ ಶಕ್ತಿಯ ಆಗರ, ಈಶ್ವರನ ಪವಿತ್ರತೆಯ ಕಿರಣ ತುಂಬಿಕೊಂಡು ಪಾವನನಾಗುವ ಜ್ಯೋತಿ ನಾನು, ಪರಿಶುದ್ಧ ಜ್ಯೋತಿ ನಾನು. ಈಶ್ವರನ ಪವಿತ್ರತೆಯ ಕಿರಣಗಳ ಸಿಂಚನ ನನ್ನ ಪಾಪವನ್ನು ಕರಗಿಸಿ ನನ್ನ ಆತ್ಮನನ್ನು ಪವಿತ್ರ ಮಾಡುತ್ತಿದೆ. ಈಶ್ವರನ ಪವಿತ್ರತೆಯ ಕಿರಣಗಳಿಂದ ನಾನು ಪರಮ ಪವಿತ್ರನಾಗುತ್ತಿರುವೆ. ಶಕ್ತಿಶಾಲಿ ಈಶ್ವರನ ಪವಿತ್ರತೆಯ ಕಿರಣಗಳು ನನ್ನ ಪಾಪ ಬಂಧನವನ್ನು ಕರಗಿಸಿ ಸ್ವತಂತ್ರ ಪರಿಶುದ್ಧ ಪವಿತ್ರ ಮಾಡುತ್ತಿದೆ. ಈಶ್ವರನ ಪವಿತ್ರತೆಯ ಕಿರಣಗಳನ್ನು ಪಡೆದು ಪರಮ ಪವಿತ್ರ ಆನಂದವನ್ನು ಅನುಭವಿಸುತ್ತಿರುವೆ. ಪವಿತ್ರ ಸತೋಪ್ರಧಾನ ಜ್ಯೋತಿ ನಾನು, ಪವಿತ್ರತೆಯ ಕಿರಣವನ್ನು ವಿಶ್ವದಾದ್ಯಂತ ಹರಡಿಸುತ್ತಿರುವೆ. ಪ್ರಪಂಚದ ಸಕಲ ಆತ್ಮಗಳು ಪವಿತ್ರವಾಗಲಿ, ಪರಿಶುದ್ಧವಾಗಲಿ. ಓಂ ಶಾಂತಿ. ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗವಾಗಿ, ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗವಾಗಿ, ಬಂದು ನಿಂತೆಯಾನಿ ಬಂದು ನಿಂತೆಯ, ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗವಾಗಿ, ತಂದೆಯಾಗಿ ತಾಯಿಯಾಗಿ. ದೇಹವಲ್ಲವೆಂದು ಅರುಹ ಬಂದೆಯ, ನೀನು ಆತ್ಮ ದೇಹವಲ್ಲವೆಂದು ಅರುಹ ಬಂದೆಯ, ನೀನು ನನ್ನ ಕೈಯ ಹಿಡಿದು, ನೀನು ನನ್ನ ಕೈಯ ಹಿಡಿದು ಮೇಲಕ್ಕೆತ್ತ ಬಂದೆಯ, ದುಃಖದಿಂದ ದೂರ ಮಾಡಲು ನೀನು ಬಂದೆಯ, ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗವಾಗಿ, ತಂದೆಯಾಗಿ ತಾಯಿಯಾಗಿ. ಪಾವನವು ಈ ನೆಲವು ಜಲವು ನಿನ್ನ ಸ್ಪರ್ಶದಿಂದಲೇ, ಪಾವನವು ಈ ನೆಲವು ಜಲವು ನಿನ್ನ ಸ್ಪರ್ಶದಿಂದಲೇ, ಜೀವನವು ಪಾವನವು ನಿನ್ನ ನೋಟದಿಂದಲೇ, ಜೀವನವು ನಿನ್ನನರಿತು ಇರುತ್ತಲಿಗೆವು ನಿನ್ನ ನೆನೆಯುತ್ತ, ಪರ
ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗವ ತಂದೆಯಾಗಿ ತಾಯಿಯಾಗಿ ಓಂ ಶಾಂತಿ ಓಂ ಶಾಂತಿ.